ಓಕೆ, ಹಲೋ ಎಲ್ಲರಿಗೂ, ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್. ಸೊ ಡಿಯರ್ ಎಸ್ಪಿರೆಂಟ್ಸ್, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್, ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಸೊ ಕೆಲವಾರು ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳನ್ನ ತೊಗೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತೀನಿ. ಈಗಾಗಲೇ ತುಂಬ ವೀಡಿಯೋಸ್ಗಳು ಈ ಥರ ಎಮ್ ಸಿ ಕ್ಯೂಸ್ಗಳ ಮೇಲೆ ಬಂದಿದೆ, ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಅನ್ನೋಂಥದ್ದು. ಓಕೆ, ನಾನು ಇವತ್ತಿನ ದಿನ ಕೋಆರ್ಡಿನೇಟಿವ್ ಜಿಯೋಮೆಟ್ರಿ ಚಾಪ್ಟರ್ನ ತಗೊಂಡು ಇದರಲ್ಲಿ ಬರುವಂತಹ ಕೆಲವೊಂದು ಫಾರ್ಮುಲಾಸ್ಗಳನ್ನ ಫಸ್ಟ್ ಹೇಳ್ತೀನಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದೇ ನಿಮ್ಮ ಫಾರ್ಮುಲಾಸ್ಗಳು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ದ ಫಸ್ಟ್ ಫಾರ್ಮುಲಾ ದಟ್ ಯು ನೀಡ್ ಟು ಲರ್ನ್. ನಿಮ್ಗೆ ಈಗಾಗಲೇ ಫಾರ್ಮುಲಾಸ್ ಗೊತ್ತಿದೆ, ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಫಾರ್ಮುಲಾಸ್ನ ತಿಳ್ಕೊಂಡ್ರೆ ಸಾಕು. ಒಂದು ಡಿಸ್ಟೆನ್ಸ್ ಬಿಟ್ವೀನ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್, ಎರಡನೇದು ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್, ಮೂರನೇದು ಸೆಕ್ಷನ್ ಫಾರ್ಮುಲಾ, ಆ್ಯಂಡ್ ದ ನಾಲ್ಕನೇದು ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ದು ಫಾರ್ಮುಲಾ, ಆ್ಯಂಡ್ ದ ಲಾಸ್ಟ್ ಒನ್ ಏರಿಯಾ ಆಫ್ ಅ ಟ್ರಯಾಂಗಲ್. ಹಾಗೆ ಕ್ವೆಶನನ್ನು ನೋಡೋದಾದರೆ, ಸೊ ಫಸ್ಟ್ ಕ್ವೆಶನಲ್ಲಿ ಹೀಗಿದೆ. ಸೊ ಯು ನೀಡ್ ಟು ಫೈಂಡ್ ದ ಆರಿಜಿನ್, ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್ ಆಫ್ ದ ಎ ಕಮ ಬಿ ಕೋಆರ್ಡಿನೇಟ್ ಪಾಯಿಂಟ್ಸ್. ಸೊ ಹಾಗಾದರೆ ಇದನ್ನು ಹೇಗೆ ಕಂಡುಹಿಡಿಯುವಂಥದ್ದು ನೋಡಿ. ಆರಿಜಿನನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಸೊ ಯು ನೀಡ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್, ರೈಟ್? ಆರಿಜಿನನ್ನು ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಇದೆ, ಅದೇ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇರುವಂತಹ ಫಾರ್ಮುಲಾ. ಓಕೆ, ಹಾಗಾದರೆ ನಾವು ಏ ಹೇಗೆ ಕಂಡುಹಿಡಿಯುವಂಥದ್ದು? ಸಿಂಪಲ್ ಚಿಲ್ಡ್ರನ್ಸ್, ಮೊದಲನೇದಾಗಿ ಸಿ ಕೊಟ್ಟಿರೋ ಕೋಆರ್ಡಿನೇಟ್ ಪಾಯಿಂಟ್ಸ್ ಎ ಕಮ ಬಿ ಅಲ್ಲಿ ಮೊದಲನೇದಾಗಿ ಎಯನ್ನು ನಾವು ಎಕ್ಸ್ ಅಂತ ಕೊಡಬೇಕು, ಆ್ಯಂಡ್ ಬಿಯನ್ನು ನಾವು ವೈ ಅಂತ ಕೊಡ್ಕೋಬೇಕು. ಸೊ ಅದನ್ನು ಬರ್ಕೊಳ್ತೀನಿ ನಾನು, ಎ ಆ್ಯಸ್ ವೈ ಬಿ ಆ್ಯಸ್ ವೈ, ಇದು ಮೊದಲನೇದು. ಈಗ ಇಲ್ಲಿರೋ ವ್ಯಾಲ್ಯೂಸನ್ನು ಫಾರ್ಮಲಾಗಿ ನಾವು ಅಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಅದಾದಮೇಲೆ ನಾವು ಯಾವ ಆಪ್ಷನ್ ಅನ್ನೋಂಥದ್ದನ್ನು ಚೂಸ್ ಮಾಡ್ಬೋದು. ಸೊ ದೇರ್ಫೋರ್ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ವ್ಯಾಲ್ಯೂ ಇಸ್ ಎ ಸ್ಕ್ವೇರ್ ಇಸ್ ದೇ ಸ್ಕ್ವೇರ್, ಆ್ಯಂಡ್ ವೈ ವ್ಯಾಲ್ಯೂ ಇಸ್ ಬಿ ಸ್ಕ್ವೇರ್ ಇಸ್ ದೇ ಸ್ಕ್ವೇರ್. ಸೊ ದೇರ್ಫೋರ್ ವಾಟ್ ಇಸ್ ದ ಆನ್ಸರ್? ಹಾಗಾದರೆ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ದ ಆನ್ಸರ್ ಚಿಲ್ಡ್ರನ್ಸ್. ಓಕೆ, ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನೋದನ್ನು ನೋಡೋದಾದರೆ, ಸೊ ನಮಗೆ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಬಿ ಆಪ್ಷನ್ನ ನಾವು ಸರ್ಕಲ್ನಲ್ಲಿ ಶೇಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇದು ನಿಮ್ಮ ಮೊದಲನೇ ಕ್ವಶನ್ ಆಗಿರುತ್ತೆ ಅನ್ನೋದು. ಇನ್ನು ಎರಡನೇ ಕ್ವಶನ್ಗೆ ಬರೋದಾದರೆ ಚಿಲ್ಡ್ರನ್ಸ್, ಎರಡನೇ ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್, ನಾವು ಮೊದಲನೇ ಕ್ವಶನ್ ಏನು ಮಾಡಿದ್ದೀವಿ ಅದೇ ಥರ ಇರುವಂಥದ್ದು. ಅಂದರೆ ಯು ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಓನ್ಲಿ. ನೋಡಿ, ಕ್ವಶನಲ್ಲೇ ಕಾಣ್ತಾ ಇದೆ ನಿಮಗೆ, ಕ್ವಶನ್ ಪೇಪರಲ್ಲಿ ಅಥವಾ ಏನು ಕ್ವಶನ್ಸ್ನ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಅದರಲ್ಲಿ ಯು ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್. ಆದರೆ ಪಾಯಿಂಟ್ಸು ಮೊದಲನೇದಲ್ಲಿ ಎ ಬಿ ಕೊಟ್ಟಿದ್ರು, ಈಗ 4,3 ಕೊಟ್ಟಿದ್ದಾರೆ. ಹಾಗಾದರೆ ಸ್ಟೆಪ್ಸ್ ಸೇಮ್ ಇರುತ್ತೆ. ಸೊ ಮೊದಲನೇದಾಗಿ ಎಕ್ಸ್ ಕಮ ವೈ ಅಂತ ಬರ್ಕೊಳ್ಳಿ. ಸೊ ಫಾರ್ಮುಲಾ ಹಾಕಿ, ಸೊ ಫಾರ್ಮುಲಾ ನಿಮಗೆ ಗೊತ್ತು, ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈಗ ವ್ಯಾಲ್ಯೂ ಸಪ್ಲೈ ಮಾಡಿ, ಅಂಡರ್ ರೂಟ್ ಆಫ್ ಎಕ್ಸ್ ಅಂದರೆ 4, ಸ್ಕ್ವೇರ್ ಇಸ್ ದೇರ್ ಸ್ಕ್ವೇರ್ ಪ್ಲಸ್ ವೈ ಅಂದರೆ 3, ಸ್ಕ್ವೇರ್ ಇಸ್ ದೇರ್ ಸ್ಕ್ವೇರ್. ಸೊ ದಿ ಫೋರ್ ಅಂಡರ್ ರೂಟ್ ಆಫ್ 4 ಸ್ಕ್ವೇರ್ ಅಂದರೆ 16, ಪ್ಲಸ್ 3 ಸ್ಕ್ವೇರ್ ಅಂದರೆ 9. ಸೊ ದಿ ಫೋರ್ ಅಂಡರ್ ರೂಟ್ ಆಫ್ 16 ಪ್ಲಸ್ 9 ಈಸ್ ರೂಟ್ 25. ಹಾಗಾದರೆ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 25? ಸೊ ಆನ್ಸರ್ ಈಸ್ 5 ಯೂನಿಟ್ಸ್. ಅಂದರೆ ಸ್ಕ್ವೇರ್ ರೂಟ್ ಆಫ್ 25 ಈಸ್ 5, ದ ಆನ್ಸರ್ ಈಸ್ 5 ಯೂನಿಟ್ಸ್ ಅನ್ನೋಂಥದ್ದು. ಓಕೆ, ಹೀಗೆ ನಾವು ಈಸಿಯಾಗಿ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನನ್ನು ಕಂಡುಹಿಡಿಯಬಹುದು. ಹಾಗಾದರೆ ಆಪ್ಷನ್ ಯಾವುದು ಕರೆಕ್ಟು? ಸಿ ಆಪ್ಷನ್ ಕರೆಕ್ಟ್. ಸೊ ಸಿ ಆಪ್ಷನ್ನಲ್ಲಿರುವ ಸರ್ಕಲ್ನ ಮೇಲೆ ನೀವು ಶೇಡ್ ಮಾಡಬೇಕಾಗತ್ತೆ. ಓಕೆನಾ? ಫ್ರೆಂಡ್ಸ್, ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ದ ಥರ್ಡ್ ಒನ್. ಸೊ ದ ಥರ್ಡ್ ಕ್ವೆಶನ್ ಸೇಸ್ ಲೈಕ್ ದಿಸ್. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಕ್ವೆಶನ್. ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ 4,8 ಆ್ಯಂಡ್ 4,4 ಈಸ್. ಅಂದರೆ ಯು ನೀಡ್ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದೀಸ್ ಟೂ ಕೋಆರ್ಡಿನೇಟ್ ಪಾಯಿಂಟ್ಸ್. ನಾವು ಲೆಟ್ ಮೀ ರೈಟ್, ಫಸ್ಟ್ ಆಫ್ ಆಲ್ ವಾಟ್ ಯು ನೀಡ್ ಟು ರೈಟ್ ಈಸ್, ಈ ಕೊಟ್ಟಿರೋ ಪಾಯಿಂಟ್ಸ್ನ ಕೆಳಗೆ ಮೊದಲನೇದನ್ನ ಎಕ್ಸ್ 1 ವೈ 1 ಅಂತ ಕೊಡಬೇಕು, ಎರಡನೇದನ್ನ ಎಕ್ಸ್ 2 ವೈ 2 ಅಂತ ಕೊಡಬೇಕು. ಹಾಗಾದರೆ ಎಕ್ಸ್ 1 ವ್ಯಾಲ್ಯೂ ಈಸ್ 4, ವೈ 1 ವ್ಯಾಲ್ಯೂ ಈಸ್ 8, ಎಕ್ಸ್ 2 ಈಸ್ 4, ವೈ 2 ಈಸ್ 4. ಓಕೆನಾ? ನಾವು ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್? ಸೊ ಮಿಡ್ ಪಾಯಿಂಟನ್ನ ಫೈಂಡ್ ಔಟ್ ಮಾಡುವಂತಹ ಫಾರ್ಮುಲಾ, ದ ಮಿಡ್ ಪಾಯಿಂಟ್ ಫಾರ್ಮುಲಾ ವಿಲ್ ಬಿ, ಸೊ ದೇ ಫೋರ್ ಪಿ ಆಫ್ ಎಕ್ಸ್ ಕಮ ವೈ ವಿಲ್ ಬಿ ಈಕ್ವಲ್ಸ್ ಟು ಎಕ್ಸ್ 1 ಪ್ಲಸ್ ಎಕ್ಸ್ 2 ಎಕ್ಸ್ 1 ಪ್ಲಸ್ ಎಕ್ಸ್ 2 ಬೈ 2 ಕಮ
y1 plus y2 by 2. Now this is the formula, children. Okay, now? Now you have the values here and you have the formula. Just apply these values to this formula. So therefore, P of x, y, so a equals to, so x1 andre 4 plus x2 andre 4 divided by 2, comma y1 andre 8 plus y2 andre 4 divided by 2. Okay, so therefore P of x comma y equals 4 plus 4 is 8 by 2 comma 8 plus 4 is 12 by 2. ನೋಡಿ ಎಷ್ಟು ಈಸಿ ಇದೆ ಅಲ್ವಾ. ಸೊ ದೇಫೋರ್ ಇದು ಯಾವುದಾದ್ರು ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ನ ಕೊಟ್ಟಾಗ ಅದರ ಮಧ್ಯೆ ಇರುವ ಮಿಡ್ ಪಾಯಿಂಟ್ ಅನ್ನು ಕಂಡುಹಿಡಿಯುವಂತಹ ಫಾರ್ಮುಲಾ ಆ್ಯಂಡ್ ದ ಮೆಥಡ್. ಸೊ ದೇಫೋರ್ ಸೊ ಟೂ ಒನ್ಸ ಟೂ ಫೋರ್ ಝ ಸೊ ಟೂ ಒನ್ಸ ಟೂ ಸಿಕ್ಸ್. ಓಕೆ, ಸೊ ದೇಫೋರ್ ದ ಆನ್ಸರ್ ಈಸ್ 4,6. ಓಕೆ, ಹಾಗಾದರೆ 4,6 ಅನ್ನುವಂಥದ್ದು ಯಾವ ಆಪ್ಷನಲ್ಲಿ ಇದೆ ಅಂತಂದರೆ ದ ಎ ಆಪ್ಷನ್ ಈಸ್ ಕರೆಕ್ಟ್. ಸೊ ದೇಫೋರ್ ಎ ಆಪ್ಷನ್ನ ನೀವು ಸರ್ಕಲ್ನಲ್ಲಿ ಶೇಪ್ ಮಾಡಬೇಕು. ಓಕೆನಾ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಥರ್ಡ್ ಕ್ವಶನ್. ನಾವು ವಿಲ್ ಮೂವ್ ಟು ದ ಫೋರ್ತ್ ಕ್ವಶನ್. ಓಕೆ, ನಾವು ದ ಫೋರ್ತ್ ಕ್ವಶನ್ ಈಸ್ the midpoint of a segment AB in the point is the point P of 0,4 and if the coordinates of B are -2,3 then the coordinates of A are. Children, idaratha AB line segment annantadu P coordinates alli divide agide and they have given the coordinates of, okay, so B kottidane, B coordinates is 2 antandre -2,3 ಆ್ಯಂಡ್ ಮಿಡ್ ಪಾಯಿಂಟ್ ಇದು ಡಿವೈಡ್ ಆಗಿರೋದು ಪಿ ಪಾಯಿಂಟಲ್ಲಿ. ಸೊ 0,4 ಅಂತ ಕೊಟ್ಟಿದ್ದಾನೆ. ಯು ನೀಡ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಎ. ಸೊ ಹೇಗೆ ಸಾಲ್ವ್ ಮಾಡೋದು ಚಿಲ್ಡ್ರನ್ಸ್? ಇಷ್ಟೇ, ದ ಥರ್ಡ್ ಪ್ರಾಬ್ಲಮ್ ಹೇಗೆ ಮಾಡಿದ್ರಿ ಅದೇ ಥರ ನೀವು ಸಾಲ್ವ್ ಮಾಡಬೇಕು. ಹೇಗೆ, ಯಾಕೆ ಅಂತಂದರೆ, ಸೊ ದಿಸ್ ಎ ಬಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇನ್ ದ ಮಿಡ್ ಪಾಯಿಂಟ್. ಸೊ ದೇಫೋರ್ ಯು ನೀಡ್ ಟು ಯೂಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ P of x, y equals x1 plus x2 by 2, y1 plus y2 by 2. ಕರೆಕ್ಟ? ಸೊ ಈಗ ಯಾವುದೇ ಕೊಟ್ಟಿದ್ದಾನೆ, ಸೊ ಎ ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಬೇಕು. ಐಲ್ ಕಾಲ್ ದಟ್ ಆಸ್ x1, y1. ಸೊ P of 0, ಮಿಡ್ ಪಾಯಿಂಟಲ್ಲಿ ಇದು ಕಟ್ ಆಗಿರೋದ್ರಿಂದ ಐಲ್ ಕಾಲ್ ದಟ್ ಆಸ್ x, y ಆ್ಯಂಡ್ ದಿಸ್ ವಿಲ್ ಬಿ x2, y2. ಕರೆಕ್ಟ್? ಹಾಗಾದರೆ ಯು ನೀಡ್ ಟು ಫೈಂಡ್ ದ ಎಕ್ಸ್ ಒನ್ ವೈ ಒನ್ ಅಂದರೆ ಎ ಕೋಆರ್ಡಿನೇಟ್ಸ್ ಫೈಂಡ್ ಮಾಡಬೇಕು. ನಾವು ಐ ಎಲ್ ಅಪ್ಲೈ ದೀಸ್ ವ್ಯಾಲ್ಯೂ ಟು ದಿಸ್ ಫಾರ್ಮುಲಾ. ಈ ವ್ಯಾಲ್ಯೂಸ್ಗಳನ್ನು ಈ ಫಾರ್ಮುಲಾಗೆ ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಸೊ ದೇಫೋರ್ ಏನಾಗುತ್ತೆ, ಪಿ ಆಫ್ ಸೊ ಎಕ್ಸ್ ಕಮ ವೈ ಸೊ 0,4 ಈ ಮಿಡ್ ಪಾಯಿಂಟಲ್ಲಿ ಅದು ಆ ಲೈನ್ ಸೆಗ್ಮೆಂಟ್ ಡಿವೈಡ್ ಆಗಿದೆ. ನಾವು ಎಕ್ಸ್ ಒನ್ ಅಂದರೆ ಗೊತ್ತಿಲ್ಲ, ಪ್ಲಸ್ ಎಕ್ಸ್ ಟು ಅಂದರೆ ಇಟ್ಸ್ -2 ಡಿವೈಡೆಡ್ ಬೈ 2, ವೈ ಒನ್ ಅಂದರೆ ಗೊತ್ತಿಲ್ಲ, ಪ್ಲಸ್ ವೈ ಟು ಅಂದರೆ 3 ಡಿವೈಡೆಡ್ ಬೈ 2. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ದೇಫೋರ್ ಪಿ ಆಫ್ 0,4 ಈಕ್ವಲ್ಸ್ ಎಕ್ಸ್ ಒನ್ ಅಲ್ಲೇ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ -2/2 ಆ್ಯಂಡ್ ಕಮ ಇನ್ನೊಂದು y1 + 3/2. ಓಕೆ, ನಾವು ವಾಟ್ ಐ ವಿಲ್ ಡೂ ಈಸ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾವು ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ರೈಟ್? ವೈ ಆಕ್ಸಿಸ್ ಪಾಯಿಂಟ್. ಸೊ ದೇಫೋರ್ ಐ ವಿಲ್ ಕಂಪೇರ್ ದಿಸ್ ಎಕ್ಸ್ ಆಕ್ಸಿಸ್ ಟು ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಟು ದ ವೈ ಆಕ್ಸಿಸ್. ನಾನು ಎಕ್ಸ್ ಆಕ್ಸಿಸ್ನ ಎಕ್ಸ್ ಆಕ್ಸಿಸ್ಗೆ ವೈ ಆಕ್ಸಿಸ್ನ ವೈ ಆಕ್ಸಿಸ್ಗೆ ಕಂಪೇರ್ ಮಾಡ್ತೀನಿ. ಸೊ ದೇಫೋರ್ 0 = x1 - 2/2. ಸೊ ಕಂಪೇರ್ ಮಾಡಿದ್ದೀನಿ. ನೆಕ್ಸ್ಟು ವೈ ಆಕ್ಸಿಸ್ದು 4 = y1 + 3/2. ಕರೆಕ್ಟಾ? ನಾವು ನಥಿಂಗ್ ಇಸ್ ದೇರ್ ಮೀನ್ಸ್ ಕೆಳಗಡೆ ಡಿನಾಮಿನೇಟ್ರಲ್ಲಿ 1 ಇರುತ್ತೆ. ಸೊ ದೇಫೋರ್ ಈಗ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ, ಸೊ 2 × 0 = 0 = 1 × something ಈಸ್ ದ ಸೇಮ್ ಥಿಂಗ್ ವಿಲ್ ಕಮ್. ಸೊ ದೇಫೋರ್ x1 - 2. ಸೊ ಇದನ್ನು ಉಲ್ಟಾ ಬರ್ಕೊಳ್ತೀನಿ, x1 - 2 = 0. ನಮಗೆ x1 ಬೇಕಾಗಿರೋದ್ರಿಂದ -2 ಆಚೆ ಕಳಿಸಿ. ಸೊ ದೇಫೋರ್ ಇಟ್ ವಿಲ್ ಬಿಕಮ್ +2. ಕರೆಕ್ಟಾ? ಈಗ ಇಲ್ಲಿಗೆ ಬರೋಣ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 4 × 8 = 1 × something will be same. ಸೊ y1 +
ತ್ರೀ. ಸೊ ಈಗ ಉಲ್ಟಾ ಬರ್ಕೊಳ್ತೀನಿ, ವೈ ಒನ್ ಪ್ಲಸ್ ತ್ರೀ ಈಕ್ವಲ್ಸ್ ಟು ಏಯ್ಟ್. ನಮಗೆ ಬೇಕಾಗಿರೋದು ವೈ ಒನ್ ವ್ಯಾಲ್ಯೂ ಆಗಿರೋದ್ರಿಂದ ತ್ರೀನ ಆಚೆ ಕಳಿಸಿ. ಸೊ ದೇರ್ಫೋರ್ ವೈ ಒನ್ ಈಕ್ವಲ್ಸ್ ಏಯ್ಟ್ ಮೈನಸ್ ತ್ರೀ, ಪ್ಲಸ್ ತ್ರೀ ಆ ಕಡೆ ಹೋದರೆ ಮೈನಸ್ ತ್ರೀ. ಸೊ ದೇರ್ಫೋರ್ ವೈ ಒನ್ ವ್ಯಾಲ್ಯೂ ಈಸ್ ಫೈವ್. ಹಾಗಾದರೆ ಎಕ್ಸ್ ಒನ್ ವ್ಯಾಲ್ಯೂ ಮತ್ತು ವೈ ಒನ್ ವ್ಯಾಲ್ಯೂ ಬಂತು, ಅದೇ ನಮಗೆ ಬೇಕಾಗಿದ್ದು ದ ಕೋಆರ್ಡಿನೇಟ್ಸ್ ಆಫ್ ಎ. ಸೊ ದೇರ್ಫೋರ್ ಕೋಆರ್ಡಿನೇಟ್ಸ್ ಆಫ್ ಎ ಎಕ್ಸ್ ಒನ್ ವೈ ಒನ್ ಈಕ್ವಲ್ಸ್ ಟೂ ಕಮಾ ಫೈವ್. ಸೊ ಹಾಗಾದರೆ ಫೈಂಡ್ ಔಟ್ ಮಾಡಿದ್ದೀವಿ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ಅಂತಂದರೆ ಎ ಆಪ್ಷನ್ ಕರೆಕ್ಟ್. ಸೊ ದೇರ್ಫೋರ್ ಎ ಆಪ್ಷನಲ್ಲಿ ಸರ್ಕಲಲ್ಲಿ ನೀವು ಈ ರೀತಿ ಶೇಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಆ್ಯಂಡ್ ದಿಸ್ ಇಸ್ ಹೌ ವಿಲ್ ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಓಕೆ, ಸೊ 2,5 ಎ ಆಪ್ಷನ್ ಇಸ್ ರೈಟ್. ನಾವು ಚಿಲ್ಡ್ರನ್ಸ್ ಒನ್ ಥಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಈಗ ನಿಮಗೆ ಹೇಳ್ಕೊಡೋಕ್ಕೋಸ್ಕರ ನಾನು ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡ್ತಾ ಇರೋದು, ಬಟ್ ಎಕ್ಸಾಮ್ ಹಾಲಲ್ಲಿ ಇದನ್ನು ನೀವು ಇದೇ ಥರ ಪ್ರಾಬ್ಲಮ್ಸ್ಗಳು ಬಂದಾಗ ನೀವು ಸ್ವಲ್ಪ ಸ್ಪೀಡಾಗಿ ಮಾಡಿಕೊಂಡು ನೀವು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಜೊತೆಗೆ ಹೇಳ್ಕೊಟ್ಟಿರೋದ್ರಿಂದ ನಾವು ಈಗ ಹೇಳ್ಕೊಡ್ತಾ ಇರೋ ರೀಸನ್ಗೋಸ್ಕರ ಸ್ಲೋ ಆಗ್ತಿದೆ. ಹೇಳ್ಕೊಟ್ಟಾದ್ಮೇಲೆ ಕಲ್ತಿರೋದ್ರಿಂದ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ಹೇಳ್ಕೊಟ್ಟಿರೋದನ್ನ ಅಪ್ಲೈ ಮಾಡಿ ನೀವು ಫಾಸ್ಟಾಗಿ ಮಾಡಿ ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ದ ಫಿಫ್ತ್ ಕ್ವಶನ್ ಈಸ್ ದ ಪಾಯಿಂಟ್ಸ್ ಎ ಆಫ್ 9,0, ಬಿ ಆಫ್ 9,6, ಸಿ ಆಫ್ ಮೈನಸ್ 9,6 ಆ್ಯಂಡ್ ಡಿ ಆಫ್ ಮೈನಸ್ 9,0 ವಿಲ್ ಫಾರ್ಮ್ ಅ, ಆಪ್ಷನ್ಸ್ ಆರ್ ಸ್ಕ್ವಯರ್, ರೆಕ್ಟ್ಯಾಂಗಲ್, ರ್ಯಾಂಬಸ್ ಆ್ಯಂಡ್ ಟ್ರಪೀಸಿಯಂ. ಈಗ ಹೇಗೆ ಫೈಂಡ್ ಔಟ್ ಮಾಡೋವಂಥದ್ದು ಇದನ್ನು? ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಹೇಗೆ ಮಾಡೋದು ಅನ್ನೋದನ್ನ ನನಗಾಗಲೇ ಹೇಳ್ಕೊಟ್ಟಿದ್ದೀನಿ, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋವಂಥದ್ದು. ಸೊ ಡಿಸ್ಟೆನ್ಸನ್ನ ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್, ಕರೆಕ್ಟಾ? ಸೊ ಈಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾವು, ಇದು ಸ್ಕ್ವೇರ್, ರೆಕ್ಟ್ಯಾಂಗಲ್, ರ್ಯಾಂಬಸ್, ಟ್ರಪೀಸಿಯಂ ಆಗುತ್ತೋ ಅನ್ನೋದು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಫಸ್ಟು ಎ ಬಿ ಸಿ ಡಿ ಕೋಆರ್ಡಿನೇಟ್ ಪಾಯಿಂಟ್ಸಲ್ಲಿ ವಾಟ್ ವಿ ವಿಲ್ ಡೂ ಈಸ್, ಸಿ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದ್ರೆ ಇದು ಈಸಿ. ಸೊ ಫಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಚಿಲ್ಡ್ರನ್ಸ್. ಓಕೆ, ಸೊ ನಾನು ನೀವು ಅಲ್ಲಿ ಸ್ಕ್ರೀನಲ್ಲೇ ನೋಡ್ತಾ ಇದ್ರೆ, ಸೊ ಎ ಬಿ ಮಧ್ಯೆ ಪಾಯಿಂಟ್ಸ್ ಇಟ್ಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ನಾನು ಫೈಂಡ್ ಔಟ್ ಮಾಡಿದಾಗ ಆನ್ಸರು 6 ಯೂನಿಟ್ಸ್ ಬಂದಿದೆ. ನೆಕ್ಸ್ಟು ಎ ಬಿ ಆದಮೇಲೆ ಐ ವಿಲ್ ಟೇಕ್ ಬಿ ಸಿ, ಸೊ ಐ ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಟು ಸಿ. ಸೊ ಬಿ ಟು ಸಿ ಮಧ್ಯೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಡಿಸ್ಟೆನ್ಸ್ನ ಕಂಡಿಡಿದಾಗ ನನಗೆ ಆನ್ಸರು 18 ಯೂನಿಟ್ಸ್ ಬಂದಿದೆ, ಕರೆಕ್ಟಾ? ಆಫ್ಟರ್ವರ್ಡ್ಸ್ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಟು ಡಿ. ಚಿಲ್ಡ್ರನ್ಸ್, ಸಿಂಪಲ್ ಚಿಲ್ಡ್ರನ್ಸ್, ಎ ಬಿ ಮತ್ತು ಬಿ ಸಿ ಮತ್ತು ಸಿ ಡಿ ಮತ್ತು ಡಿ ಎ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡಿ ಆಗ ಬರುವಂತಹ ಆನ್ಸರ್ ಯಾವ ತರಹ ಇರುತ್ತೆ ಅಂತ ನೋಡಿಕೊಂಡು ಯು ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ ಈಸ್ ಅ ಸ್ಕ್ವೇರ್, ವೆದರ್ ಇಟ್ ಈಸ್ ಅ ರೆಕ್ಟ್ಯಾಂಗಲ್, ಆರ್ ವೆದರ್ ಇಟ್ ಈಸ್ ಅ ರ್ಯಾಂಬಸ್ ಅನ್ನೋವಂಥದ್ದು. ಓಕೆನಾ? ಸೊ ಈಗ ಬಿ ಸಿ ಆಯಿತು, ಸಿ ಡಿಯನ್ನು ಕಂಡುಹಿಡಿಯುವಂಥದ್ದು. ಸೊ ಸಿ ಡಿಯನ್ನು ಕಂಡುಹಿಡಿಯುವಂಥದ್ರಲ್ಲಿ ನಮಗೆ ಸಿ ಮತ್ತು ಡಿ ಪಾಯಿಂಟ್ಸ್ನ ಇಟ್ಕೊಂಡು ಫೈಂಡ್ ಔಟ್ ಮಾಡಿದಾಗ ನಮಗೆ ಆನ್ಸರ್ ಬಂದಿತ್ತು 6 ಯೂನಿಟ್ಸ್, ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ನೆಕ್ಸ್ಟು ಡಿ ಎ ಮಧ್ಯೆ ಇರುವ ಡಿಸ್ಟೆನ್ಸನ್ನು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡಿದಾಗ ನಮಗೆ ಬಂದಿರೋ ಆನ್ಸರು 18 ಯೂನಿಟ್ಸ್. ಚಿಲ್ಡ್ರನ್ಸ್, ಇದನ್ನು ಯಾಕೆ ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಮಾಡೋದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದನ್ನು ನಾನು ಡೈರೆಕ್ಟಾಗಿ ಹಾಗೆ ಹೇಳ್ತಾ ಇರೋವಂಥದ್ದು. ಈಗ ಈ 4 ಪಾಯಿಂಟ್ಸ್ಗಳನ್ನ ನೀವು ನೋಡಿದಾಗ, 4 ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿದಾಗ ನಮಗೆ ಬಂದಿರೋ ಆನ್ಸರ್ಸಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ಫಸ್ಟ್ ಒನ್ನು ಮತ್ತು ಥರ್ಡ್ ಒನ್ನು ಈಕ್ವಲ್ ಇದೆ, ಅಂದರೆ ಎ ಬಿ ಮತ್ತು ಸಿ ಡಿ ಅನ್ನುವಂಥದ್ದು ಈಕ್ವಲ್ ಇದೆ ವ್ಯಾಲ್ಯೂಸು, ಬಿ ಸಿ ಮತ್ತು ಡಿ ಎ ವ್ಯಾಲ್ಯೂಸ್ಗಳು ಈಕ್ವಲ್ ಇದೆ. ಹಾಗಾದರೆ ಅದರ ಅರ್ಥ ಏನು ಅಂತಂದರೆ ಎ ಬಿ ಈಕ್ವಲ್ ಸಿ ಡಿ ಆಗುತ್ತೆ, ಬಿ ಸಿ ಈಕ್ವಲ್ಸ್ ಡಿ ಎ ಆಗುತ್ತೆ. ಸೊ ದೇರ್ಫೋರ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗುತ್ತೆ. ಹಾಗಾದರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿದ್ದರೆ ಇಟ್ಸ್ ಅ ರೆಕ್ಟ್ಯಾಂಗಲ್. ಓಕೆ, ಸೊ ಇದು ಫಿಫ್ತ್ ಕ್ವಶನ್ಗೆ ಆನ್ಸರ್ ಅನ್ನುವಂಥದ್ದು. ಓಕೆ, ಮೂಲ ಬಿಂದುವಿನ ನಿರ್ದೇಶಾಂಕವು, ನೀವು ಪ್ರತಿ ಸಲನೂ ಸುಮಾರು ಕಡೆ ಇದು ರಿಪೀಟ್ ಆಗ್ತಾ ಇದೆ. ಸೊ ಮೂಲ ಬಿಂದುವಿನ ನಿರ್ದೇಶಾಂಕ 0,0. ಓಕೆ, ಸೊ ಅಂದರೆ ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್ ವಿಲ್ ಬಿ 0,0. ಚಿಲ್ಡ್ರನ್ಸ್, ದಿಸ್ ಇಸ್ ದ ಆನ್ಸರ್, ಫಸ್ಟ್ ಆಪ್ಷನ್ ಈಸ್ ರೈಟ್. ಮೂಲ ಬಿಂದು ಮತ್ತು ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 8,6 ಆ್ಯಂಡ್ ದ ಆರಿಜಿನ್ ಈಸ್, ಮೂಲಬಿಂದು 8,6 ನಡುವಿನ ಇರುವ ದೂರ, ದ ಡಿಸ್ಟೆನ್ಸ್ ಬಿಟ್ವೀನ್ ದ 8,6. ಚಿಲ್ಡ್ರನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್, ಮೂಲಬಿಂದುವಿನ ಮಧ್ಯೆ ಇರುವ ದೂರವನ್ನು ಕಂಡುಹಿಡಿಯೋದಕ್ಕೆ ನಿಮಗೊಂದು ಸೂತ್ರ ಇದೆ,
ಡಿ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ಇದು ಫಾರ್ಮುಲಾ ತಲೆಯಲ್ಲಿಟ್ಕೊಳ್ಳಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್, ಮೂಲ ಬಿಂದುವಿನ ನಡುವಿನ ದೂರವನ್ನು ಕಂಡುಹಿಡಿಯೋ ಸೂತ್ರ. ಈಗ ಈ ಫಾರ್ಮುಲಕ್ಕೆ ವ್ಯಾಲ್ಯೂಸನ್ನು ಹಾಕೋಣ. ಅಂದರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ 8 ಆಗುತ್ತೆ, ವೈ ವ್ಯಾಲ್ಯೂ 6 ಆಗುತ್ತೆ, ಸಾರಿ 6 ಆಗುತ್ತೆ, ಓಕೆನಾ. ಹಾಗಾದರೆ ಫಾರ್ಮುಲಾ ಏನು ಹೇಳುತ್ತೆ? ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್, ಹೌದಾ? ಸೊ ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್ 8 ಸ್ಕ್ವಯರ್ ಪ್ಲಸ್ 6 ಸ್ಕ್ವಯರ್. ಸೊ ಅದರರ್ಥ ಡಿ ಈಕ್ವಲ್ಸ್ ಟು 64, 8 ಸ್ಕ್ವಯರ್ ಅಂದರೆ 64 ಮತ್ತು 36, 6 ಸ್ಕ್ವಯರ್ ಅಂದರೆ 36. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ಡಿ ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 100. ಆದರೆ ಅದರರ್ಥ ರೂಟ್ ಸ್ಕ್ವಯರ್ ಆಫ್ ಆಫ್ 100 ಅಂತಂದರೆ 10, ಓಕೆ. ಹಾಗಾದರೆ ವಾಟ್ ಈಸ್ ದ ಆನ್ಸರ್? 10. ಸೊ ಯಾವ ಆಪ್ಷನ್ ಕರೆಕ್ಟು? ದ ಥರ್ಡ್ ಆಪ್ಷನ್, ಸಾರಿ ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್, ಓಕೆನಾ. ಸೊ ಫಾರ್ಮುಲಾ ತಲೆಯಲ್ಲಿ ಇಟ್ಕೊಳ್ಳಿ ಸಾಕು. ಮೂಲ ಬಿಂದುವಿನ ನಡುವಿನ ದೂರವನ್ನು ಕಂಡುಹಿಡಿಯೋ ಸೂತ್ರ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರ್ಜಿನ್. ನೆಕ್ಸ್ಟ್ ಕ್ವಶನ್, -4, -7 ಲೈಸ್ ಆನ್ ವಿಚ್ ಕ್ವಾಡ್ರೆಂಟ್? ಮೂರನೇ ಕಡೆ ಇದನ್ನು ಹೇಳಿದ್ದೀನಿ ನಾನು, ಓಕೆ. ಸೊ ಯಾವ ಚತುರ್ಥಾಂಕದಲ್ಲಿ ಬೀಳುತ್ತೆ? ಗ್ರಾಫಲ್ಲಿ ಇದನ್ನು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದು ಸೆಕೆಂಡ್ ಕ್ವಾಡ್ರೆಂಟು, ಇದು ಥರ್ಡ್ ಕ್ವಾಡ್ರೆಂಟು, ಇದು ಫೋರ್ತ್ ಕ್ವಾಡ್ರೆಂಟು, ಇದು ಎಕ್ಸ್ ಆ್ಯಕ್ಸಿಸು, ಮೇಲ್ಗಡೆದು ವೈ ಆ್ಯಕ್ಸಿಸು, ಕರೆಕ್ಟಾ? ಸೊ ಫಸ್ಟು, ಸೆಕೆಂಡು, ಥರ್ಡ್, ಫೋರ್ತು. ಸೊ ಕೊಟ್ಟಿರೋ ನಂಬರ್ಸ್, ಕೋಆರ್ಡಿನೇಟ್ ಪಾಯಿಂಟ್ಸು ಯಾವ ಕ್ವಾಡ್ರೆಂಟಲ್ಲಿ ಬೀಳುತ್ತೆ ಅನ್ನೋಂಥದ್ದು ಕ್ವಶನ್ನು. ಸೊ ನೋಡಿ, ಇದು ಗ್ರಾಫು, ಇದರಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ನಿಮಗೆ ಪ್ಲಸ್ಸು ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಿಮಗೆ ಬರುವಂಥದ್ದು ಸೊ ಮೈನಸ್ಸು ಪ್ಲಸ್ಸು, ಓಕೆ. ಅಲ್ರಂತಿಸ್, ಓಕೆ, ಇನ್ನೊಂದ್ಸಲ ಬರೀತೀನಿ ನೀಟಾಗಿ, ಓಕೆ. ನಾ ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುವಂಥದ್ದು ಯಾವುದು? ಎಕ್ಸ್ ಆ್ಯಕ್ಸಿಸಲ್ಲಿ ಮೈನಸ್ಸು, ವೈ ಆ್ಯಕ್ಸಿಸಲ್ಲಿ ಪ್ಲಸ್ಸು. ಥರ್ಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲೂ ಮೈನಸ್ಸು, ವೈ ಆ್ಯಕ್ಸಿಸಲ್ಲಿ ಕೂಡ ಮೈನಸ್ಸು. ಥರ್ಡ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರೋದು ಯಾವುದು? ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಪ್ಲಸ್ಸು, ವೈ ಆ್ಯಕ್ಸಿಸಲ್ಲಿ ಮೈನಸ್ಸು, ಓಕೆನಾ. ಈಗ ಕೊಟ್ಟಿರೋ ನಂಬರ್ ಯಾವ್ದ್ಯಾವ್ದಿದೆ? ಎರಡೂ ಮೈನಸ್ ಇದೆ. ಎರಡೂ ಮೈನಸ್ ಇದೆ ಅಂತಂದರೆ ಯಾವ ಕ್ವಾಡ್ರೆಂಟ್ ಬರುತ್ತೆ ಹೇಳಿ ನೋಡಿ? ಈ ಕ್ವಾಡ್ರೆಂಟ್ ಬರುತ್ತೆ. ಸೊ ಆನ್ಸರ್ ಈಸ್ ಥರ್ಡ್ ಕ್ವಾಡ್ರೆಂಟ್. ಅರ್ಥ ಆಗಿದೆ ಅಲ್ವಾ? ಸೊ ಮೂರನೇ ಚತುರ್ಥಾಂಕದಲ್ಲಿ ಬರುತ್ತೆ, ಓಕೆ. ಈ ಥರ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ, ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ಮುಂದಿನ ಕ್ವಶನ್, 0.4, 0.4. ಸೊ ಇದು ಲೈಸೋನ್ ಯಾವುದ್ರ ಮೇಲಿದೆ? ಇದು ಕೂಡ ರಿಪೀಟ್ ಆಗ್ತಾ ಇದೆ. ಸೊ 0.4 ಅನ್ನುವಂಥದ್ದು ಗ್ರಾಫಲ್ಲಿ ಎಲ್ಲಿ ಬೀಳುತ್ತೆ ಅನ್ನುವಂಥದ್ದು. ಸೊ 0.4 ಇದು 0, ಎಕ್ಸ್ ಆಕ್ಸಿಸಲ್ಲಿ 0, ವೈ ಆಕ್ಸಿಸಲ್ಲಿ 4 ಇಲ್ಲಿ ಬರುತ್ತೆ ಅಂದ್ಕೊಂಡ್ರೆ, ಸೊ ಎಲ್ಲಿ ಬಿದ್ದಿದೆ? ವೈ ಅಕ್ಷದ ಮೇಲೆ ಬಿದ್ದಿದೆ. ಹಾಗಾದರೆ ಆನ್ಸರ್ ವಿಲ್ ಬಿ ವೈ ಆಕ್ಸಿಸ್ ಅಥವಾ ವೈ ಅಕ್ಷ ಅನ್ನುವಂಥದ್ದು, ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಒಂದು ತ್ರಿಭುಜದ ವಿಸ್ತೀರ್ಣ 0 ಆದರೆ ಅದರ ಶೃಂಗಬಿಂದುಗಳು, ಇಫ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ 0 ದೆನ್ ದ ಪಾಯಿಂಟ್ಸ್. ಚಿಲ್ಡ್ರನ್ ಸಿಂಪಲ್, ಏರಿಯಾ ಟ್ರಯಾಂಗಲ್ದು ಏರಿಯಾ ಯಾವಾಗ 0 ಬರುತ್ತೋ ಆಗ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಕೊಲೀನಿಯರ್ ಅಂತ ಕರಿತೀವಿ. ಕೊಲೀನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ, ಸರಳ ರೇಖಾಗತವಾಗಿರುತ್ತೆ ಅಂತ ಕರಿತೀವಿ. ಯಾಕೆಗಂತ ನೋಡಿ, ಫಸ್ಟ್ ಕೊಲೀನಿಯರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕೊಲೀನಿಯರ್ ಪಾಯಿಂಟ್ಸ್ ಅಂದರೆ ಈಗ ಎ ಬಿ ಅನ್ನೋಂಥ ಸ್ಟ್ರೈಟ್ ಲೈನಲ್ಲಿ ನಿಮಗೆ 3 ಪಾಯಿಂಟ್ಗಳಿದ್ದು, ಈ 3 ಪಾಯಿಂಟ್ಗಳು ಕೊಲಿನಿಯರ್ ಪಾಯಿಂಟ್ಸ್ ಆಗಬೇಕು ಅಂದರೆ ಒಂದೇ ಸರಳ ರೇಖೆ ಮೇಲಿರಬೇಕು, ಒಂದೇ ಸ್ಟ್ರೈಟ್ ಲೈನ್ ಮೇಲಿರಬೇಕು. ಹಾಗಿದ್ದರೆ ಮಾತ್ರ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳೋಕ್ಕೆ ಸಾಧ್ಯ. ಆದರೆ ತ್ರಿಭುಜದಲ್ಲಿ ನಿಮಗೆ 3 ಪಾಯಿಂಟ್ಸ್ಗಳು ಒಂದೇ ಸ್ಟ್ರೈಟ್ ಲೈನಲ್ಲಿ ಬರಲ್ಲ, ಹಾಗಾಗಿ ಕೊಲಿನಿಯರ್ ಪಾಯಿಂಟ್ಸ್ ಆಗಲ್ಲ ಅದು. ಆಗ ನಿಮಗೆ ಏರಿಯಾ ಏನಾಗುತ್ತೆ ಅಂದರೆ 0 ಆಗುತ್ತೆ. ಹಾಗಾದರೆ ಇಲ್ಲಿ ಕ್ವಶನ್ ಕೊಟ್ಟಿರೋದೇನು? ತ್ರಿಭುಜದ ವಿಸ್ತೀರ್ಣ 0 ಆಗಿದ್ದರೆ ನಮಗೆ ಏನಾಗಿರುತ್ತೆ ಶೃಂಗಬಿಂದುಗಳು? ಅದೇನಾಗಿರುತ್ತೆ? ಕೊಲಿನಿಯರ್ ಆಗಿರುತ್ತೆ. ಹಾಗಾದರೆ ಅದರರ್ಥ ಕೊಲಿನಿಯರ್ ಅನ್ನೋದು ಆನ್ಸರ್ ನಿಮ್ಮದು, ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸೂತ್ರವನ್ನು ಪೂರ್ಣಗೊಳಿಸಿ. ಈ ರೀತಿಯೂ ಕೇಳ್ಬೋದು, ನಿಮ್ಮದು ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಇದು. ಸೊ ಹಾಗಾದರೆ ನೋಡಿ, 1, 2, 3 ಇದೆ, ನೆಕ್ಸ್ಟು 2, 3, 1 ಬರಬೇಕು. ಇದು ಫಾರ್ಮುಲಾವನ್ನು ತಲೆಯಿಟ್ಕೊಳ್ಳೋದು ಒಂದು ವಿಧಾನ. ಚಿಲ್ಡ್ರನ್ಸ್, ಫಸ್ಟು 1, 2, 3 ಬರಬೇಕು, ನೆಕ್ಸ್ಟು 2, 3, 1 ಬರಬೇಕು, ಅದಾದ ನಂತರ 3, 1, 2 ಬರಬೇಕು. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ಚಿಲ್ಡ್ರನ್ಸ್? ಥರ್ಡ್ ಆಪ್ಷನ್ ಇಸ್ ರೈಟ್. 1, 2, 3, ನೆಕ್ಸ್ಟು 2, 3, 1, ನೆಕ್ಸ್ಟು 3, 1, 2 ಬರಬೇಕು. ನೆನಪಲ್ಲಿ ಇಟ್ಕೊಳ್ಳಿ ಇಷ್ಟನ್ನು, ಓಕೆ. ಮುಂದಿನ ಕ್ವಶನ್, ಸೊ 3.5 ಮತ್ತು 6.9 ಬಿಂದುಗಳ ನಡುವಿನ ದೂರ. ಸಿಂಪಲ್, ತುಂಬ ಈಸಿ ಫಾರ್ಮುಲಾ ಹಾಕ್ಕೊಡ್ತೀನಿ, ನೀವೇ ಮಾಡ್ಬೋದು.
ಡಿ ಈಕ್ವಲ್ಸ್ ಅಂಡರ್ ರೂಟ್ ಆಫ್, ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ನೋಡಿ ಇದೇ ಫಾರ್ಮುಲಾ. ಸೊ ಕೊಟ್ಟಿರೋ ವ್ಯಾಲ್ಯೂಸನ್ನು ಆ ಒಂದು ಕೋಆರ್ಡಿನೇಟ್ ಪಾಯಿಂಟ್ಸನ್ನು ಆಯಾ ಜಾಗಕ್ಕೆ ವ್ಯಾಲ್ಯೂಸನ್ನು ಅಪ್ಲೈ ಮಾಡಿ ತುಂಬ ಈಸಿ ಇದೆ, ಕಲ್ತ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಈ ಫಾರ್ಮುಲಾವನ್ನು ಉಪಯೋಗಿಸ್ಕೊಂಡು ಕೋಆರ್ಡಿನೇಟ್ ಪಾಯಿಂಟ್ಸ್ನ ಆಯಾ ಜಾಗದಲ್ಲಿ ಆಯಾ ವ್ಯಾಲ್ಯೂಸ್ಗೆ ಹಾಕಿ ನೀವು ಬಿಡಿಸಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ರೂಟ್ 25 ಬರುತ್ತೆ. ಅದರರ್ಥ ಆನ್ಸರ್ 5 ಯೂನಿಟ್ಸ್. ಓಕೆನಾ? ಹಾಗಾದ್ರೆ ಎರಡನೇ ಆಪ್ಷನ್ ಕರೆಕ್ಟ್. ಅದೊಂದು ಮಾಡ್ತೀರಾ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್, ಮಾಡ್ತೀರಲ್ವ? ಅದೊಂದನ್ನಾದರೂ ನೀವು ಮಾಡಿ, ಕೆಲವೊಂದು ನೀವಾದರೂ ಮಾಡ್ಬೋದಲ್ವಾ? ಆ್ಯಂಡ್ ದ ನೆಕ್ಸ್ಟ್ ಒನ್, ದ ಲಾಸ್ಟ್ ಒನ್, ಇದು ಯಾವ ಸೂತ್ರ ಈ ರೀತಿಯೂ ಕೇಳೋ ಚಾನ್ಸಸ್ ಇದೆ. ಫಾರ್ಮುಲಾ ಕೊಟ್ಟಿದ್ದಾರೆ, ಇದು ಯಾವ ಟೈಪ್ ಆಫ್ ಸೂತ್ರ ಅಂದರೆ ಯಾವ ತರಹ ಫಾರ್ಮುಲಾ? ಸೊ ಇದು ಸೆಕ್ಷನ್ ಫಾರ್ಮುಲಾ, ಅಂದರೆ ಭಾಗ ಪ್ರಮಾಣದ ಸೂತ್ರ ಅಂತ ನಾವು ಅದನ್ನು ಕರಿತೀವಿ. ಓಕೆನಾ ಚಿಲ್ಡ್ರನ್ಸ್? ಸೊ ಇಷ್ಟು ನಿಮ್ಮ ಈ ಒಂದು ವಿಡಿಯೋ ಸೀರೀಸನ್ನು ಪಾರ್ಟ್ ಫೋರ್ನ ಒಂದು ಎಮ್ ಸಿ ಕ್ಯೂ ಕ್ವೆಶನ್ಸ್ ಕೊಡಿ ಚಿಲ್ಡ್ರನ್ಸ್. ಸೊ ಈ ಒಂದು ಚಾನಲ್ನಲ್ಲಿ ನಿಮಗೆ ಎಮ್ ಸಿ ಕ್ಯೂ ಸೀರೀಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ, ವಿಡಿಯೋ ಸೀರೀಸ್ಗಳನ್ನು ಕೊಡ್ತಾ ಇದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈಗಾಗಲೇ ಆಗಿದೆ, ಇದು ಪಾರ್ಟ್ 4 ಚಿಲ್ಡ್ರನ್ಸ್. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರಲ್ಲೂ ಈ ರೀತಿಯಾದಂತಹ ಕ್ವೆಶನ್ಸ್ಗಳು ನಿಮಗೆ ಕೊಟ್ಟಿದ್ದೀನಿ, ನೀವುಗಳು ಗೊತ್ತಿದ್ದರೆ ಪ್ರಾಕ್ಟೀಸ್ ನೀವೇ ಮಾಡ್ಬೋದು, ಗೊತ್ತಿಲ್ಲ ಅಂದರೆ ಕೆ ಆನ್ಸರ್ಸ್ ನೋಡಿ ಸೊಲ್ಯೂಷನ್ಸ್ ನೋಡಿ ಕಲ್ತ್ಕೋಬಹುದು, ಗೊತ್ತಿದೆ ಅಂತಂದರೆ ನೀವೇ ಆನ್ಸರ್ಸ್ನ ಟಿಕ್ ಮಾಡ್ಕೊಂಡು ಹೋಗಿ. ಎಂತ್ ಟರ್ಮ್ ಆಫ್ ಅನ್ ಎ ಪಿ ಈಸ್ ಎ ಎನ್ ಈಕ್ವಲ್ಸ್ 4n ಪ್ಲಸ್ 5, ದೆನ್ ದ ಥರ್ಡ್ ಟರ್ಮ್ ಈಸ್, ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದಲ್ಲ, ಈಸಿ. ಸೊ ಎ ಎನ್ ಈಕ್ವಲ್ಸ್ 4n ಪ್ಲಸ್ 5 ಈಸ್ ದ ಎ ಪಿ ದಟ್ ದೆ ಹ್ಯಾವ್ ಗಿವನ್. ಥರ್ಡ್ ಟರ್ಮ್ ಕಂಡುಹಿಡಿಬೇಕು. ಸೊ ಎ 3 ಅಂದರೆ ಅದರರ್ಥ ಎನ್ ವ್ಯಾಲ್ಯೂ ಎಷ್ಟಾಯಿತು? 3, ಎನ್ ಜಾಗದಲ್ಲಿ 3 ಹಾಕಿ. ಸೊ 4 ಇಂಟು 3 ಪ್ಲಸ್ 5, ಹಾಗಾದರೆ 4 3 ಇಸ 12 ಪ್ಲಸ್ 5, ದ ಆನ್ಸರ್ ಈಸ್ 17. ಸಿಂಪಲ್. ಯಾವುದೇ ಟರ್ಮ್ನ ಕೇಳಿದ್ರು ಎ ಪಿ ಜಾಗದಲ್ಲಿ, ಎ 5 ಕೇಳಿದ್ರೆ ಎನ್ ಜಾಗದಲ್ಲಿ 5 ಹಾಕಿ. ಈಗ ಇಲ್ಲಿ 3 ಕೇಳಿದರೆ ಎನ್ ಜಾಗದಲ್ಲಿ 3 ಹಾಕಿದ್ದೀನಿ, ಸಿಂಪ್ಲಿಫೈ ಮಾಡಿದ್ದೀನಿ, ನನಗೆ ಆನ್ಸರ್ ಬಂತು. ವಾಟ್ ಇಸ್ ಆನ್ಸರ್? 17. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್, ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್, ದ ಟೆಂತ್ ಟರ್ಮ್ ಆಫ್ ಅನ್ ಎ ಪಿ. ಸೊ 1, 5, 9, 13. ಸೊ ಟೆಂತ್ ಟರ್ಮ್ ಕೇಳಿದ್ದಾರೆ. ಟೆಂತ್ ಟರ್ಮ್ಗೆ ಫಾರ್ಮುಲಾ ಏನು? ಎ ಪ್ಲಸ್ 9 ಡಿ. ಸೊ ಎ ವ್ಯಾಲ್ಯೂ ಏನು ಇಲ್ಲಿ? ಎ ವ್ಯಾಲ್ಯೂ 1 ಪ್ಲಸ್ 9 ಇಂಟು ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಎಷ್ಟು? 5 ಅಲ್ಲಿ 1 ಹೋದರೆ 4. ಸೊ 4. ಸೊ ದೇ ಫೋರ್ 1 ಪ್ಲಸ್, ಸೊ 4 9 36. ದ ಆನ್ಸರ್ ವಿಲ್ ಬಿ 37. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಸೊ ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಎಕ್ಸ್ ಎನ್ ವೈ ವಿಚ್ ಸ್ಯಾಟಿಸ್ಫೈ ದ ಲೀನಿಯರ್ ಈಕ್ವೇಷನ್. ಸೊ ನೋಡಿ, ಈಕ್ವೇಷನ್ ಕೊಟ್ಟಿದ್ದಾನೆ, 2x + 3y = 16 ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಎಕ್ಸ್ ಎನ್ ವೈ ವ್ಯಾಲ್ಯೂಸ್ ಹಾಕಿ LHS = RHS ಬರೆಸಬೇಕು. ಈ ಥರ ಪ್ರಾಬ್ಲಮಲ್ಲಿ ನಾನು ಯಾವತ್ತೂ ಹೇಳಿದ್ದೀನಿ. ಸೊ LHS = RHSನ ಬರೋ ಥರ ಎಕ್ಸ್ ವೈ ವ್ಯಾಲ್ಯೂಸ್ನ ತಗೊಳ್ಳಿ. ಸೊ ಈಗ ಈಕ್ವೇಷನ್ ಈ ರೀತಿ ಇದೆ, 2x + 3y = 16 ಇದೆ. ಇಲ್ಲಿ ಎಕ್ಸ್ ವೈಗೆ ವ್ಯಾಲ್ಯೂ ಕೊಟ್ಟು ನಾವು ಮಲ್ಟಿಪಲ್ ಮಾಡಿ ಆ್ಯಡ್ ಮಾಡಿದ್ರೆ 16 ಬರಬೇಕು. ಫಸ್ಟ್ ಆಪ್ಷನ್ ಏನಿದೆ, ಎಕ್ಸ್ 5 ಇದೆ, ವೈ 2 ಇದೆ. ನಾವು ಅದನ್ನು ಅಪ್ಲೈ ಮಾಡಿದ್ದಾರೆ ನೋಡಿ, ಎಕ್ಸ್ 5 + 3 2 = 16. 5 2 10 + 3 2 6 = 16. ಸೊ ದಟ್ ಮೀನ್ಸ್ 16 = 16 ಬಂತು. ನಮ್ಮ ಫಸ್ಟ್ ಆಪ್ಷನ್ನೇ ಸಾರಿ ಫಸ್ಟ್ ಆಪ್ಷನ್ನೇ ಸ್ಯಾಟಿಸ್ಫೈ ಆಯಿತು. ಹಾಗಾದರೆ 16 = 16 ಬಂದಿದೆ, LHS = RHS. ಸೊ ದೇರ್ಫೋರ್ ಡೈರೆಕ್ಟ್ ನಮ್ಮ ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಆಗಿರೋದ್ರಿಂದ ಫಸ್ಟ್ ಆಪ್ಷನ್ನೇ ನಾವು ಶೇಡ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್, ಬಿಕಾಸ್ ಎಕ್ಸ್ ವೈ ವ್ಯಾಲ್ಯೂ 5 2 ಹಾಕಿದಾಗ LHS = RHS ಬಂತು. ನೆಕ್ಸ್ಟ್ ಕ್ವೆಶನ್, ದ ಫೋರ್ತ್ ಒನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್. ಸೊ ಎಲ್ಲರಿಗೂ ಗೊತ್ತಿದೆ ವಾಟ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನುವಂಥದ್ದು ಅಲ್ವಾ. ಸ್ಟ್ಯಾಂಡರ್ಡ್ ಫಾರ್ಮ್ ವಿಲ್ ಬಿ AX² + BX + C = 0. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಓಕೆ, ಬಟ್ ವಾಟ್ ಅಬೌಟ್ ಸಿ? X² - X + 1 = 0. ಯೋಚನೆ ಮಾಡಿ, ನಿಮಗೆ ಬಿಟ್ಟಿದ್ದೀನಿ. ಓಕೆ, ಫಿಫ್ತ್ ಒನ್, ಇಫ್ 4, X, 8 ಆರ್ ಇನ್ ಅರ್ಥಮೆಟಿಕ್ ಪ್ರೊಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಸೊ ಈ ಥರ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಡೈರೆಕ್ಟಾಗೋ ಮಾಡ್ಬೋದು, ಮೈಂಡ್ ಕ್ಯಾಲ್ಕುಲೇಷನು ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ನೋಡಿ, ಅವ್ರು ಕೊಟ್ಟಿರೋದೇನು, 4, X, 8. ಸೊ ಇದರಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಇದು A1 ಆಯಿತು, ಇದು A2, ಇದು A3. ಹಾಗಾದರೆ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ A2, ಹೌದಲ್ವಾ? ಸೊ A3 ಕೊಟ್ಟಿದ್ದಾನೆ, A3 ಎಷ್ಟಪ್ಪ? 8. ಸೊ A3ಗೆ ಫಾರ್ಮುಲಾ ಇದೆ. ಏನು A3ಗೆ ಫಾರ್ಮುಲಾ? A+2D = 8. ಕರೆಕ್ಟಾ?
ಎ ವ್ಯಾಲ್ಯೂ ಗೊತ್ತು ನಿಮಗೆ, ಎ ಅಂದರೆ ಎಷ್ಟು, ಫೋರ್ ಪ್ಲಸ್ ಟೂ ಡಿ ಈಕ್ವಲ್ಸ್ ಟು ಏಯ್ಟ್, ಕರೆಕ್ಟಾ? ಹಾಗಾದರೆ ಫೋರನ್ನು ಆಚೆ ಕಳಿಸಿದ್ರೆ ನಿಮಗೆ ಉಳಿಯೋದು ನೋಡಿ, ಇಲ್ಲಿ ಬರೀತೀನಿ, ಟೂ ಡಿ ಈಕ್ವಲ್ಸ್ ಟು ಏಯ್ಟ್ ಮೈನಸ್ ಫೋರ್. ಫೋರ್ ಆ ಕಡೆಗೆ ಹೋದರೆ ಮೈನಸ್ ಫೋರ್ ಆಗುತ್ತೆ, ಏಯ್ಟ್ ಮೈನಸ್ ಫೋರ್ ಇಸ್ ಫೋರ್, ಸೊ ದೇ ಫೋರ್ ಫೋರ್. ಹಾಗಾದರೆ ಡಿ ವ್ಯಾಲ್ಯೂ ಏನಾಯಿತು, ಡಿ ವ್ಯಾಲ್ಯೂ ಈಕ್ವಲ್ಸ್ ಟು ಫೋರ್ ಬೈ ಟೂ, ಸೊ ಡಿ ವ್ಯಾಲ್ಯೂ ಇಸ್ ಟೂ. ಓಕೆ, ಸೊ ಡಿ ವ್ಯಾಲ್ಯೂ ಎಷ್ಟು ಬಂತು, ಟೂ. ಅಂದರೆ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು, ಟೂ. ಕಾಮನ್ ಡಿಫ್ರೆನ್ಸ್ ಬಂದರೆ ಸಾಕು ನಮಗೆ, ಕಾಮನ್ ಡಿಫ್ರೆನ್ಸ್ ಬಂದರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ಮಿಡಲ್ ಟರ್ಮ್. ಸೊ ಕಾಮನ್ ಡಿಫ್ರೆನ್ಸ್ ಟೂ ಆದರೆ ಆ್ಯಸ್ ಪರ್ ದ ಅರ್ಥಮೆಟಿಕ್ ಪ್ರೊಗ್ರೆಷನ್ ಡೆಫಿನಿಷನ್ ಪ್ರಕಾರ, ಸೊ ಪ್ರಿಸೀಡಿಂಗ್ ಟರ್ಮ್ಗೆ ನಾವು ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಸೊ ಕಾಮನ್ ಡಿಫ್ರೆನ್ಸ್ ಇಸ್ ಟೂ, ಪ್ರಿಸೀಡಿಂಗ್ ನಂಬರ್ ಇಸ್ ಫೋರ್, ಫೋರ್ ಪ್ಲಸ್ ಟೂ ಇಸ್ ಸಿಕ್ಸ್. ಸೊ ಮುಂದಿನ ಟರ್ಮ್ ಬೇಕು ಅಂದರೆ ಹಿಂದಿನ ಟರ್ಮ್ಗೆ ನಾವು ಫಿಕ್ಸ್ಡ್ ನಂಬರ್ ಅಥವಾ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ ಟು ಗೆಟ್ ದ ನೆಕ್ಸ್ಟ್ ನಂಬರ್. ಸೊ ಫೋರ್ ಪ್ಲಸ್ ಟೂ, ಟೂ ಇಸ್ ಅ ಕಾಮನ್ ಡಿಫ್ರೆನ್ಸ್, ಸೊ ಈಕ್ವಲ್ಸ್ ಟು ಸಿಕ್ಸ್. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಸಿಕ್ಸ್, ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಸ್ ಆಗುತ್ತೆ, ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಸೊ ಈ ರೀತಿಯಾಗಿ ಆ್ಯಕ್ಚುಲಾಗಿ ಮಾಡಬೇಕು, ಬಟ್ ನೀವು ಡೈರೆಕ್ಟಾಗಿ ಅಲ್ಲೇ ಇರೋ ಆಪ್ಷನ್ಸ್ನ ನೋಡಿ ನೀವು ಐಡೆಂಟಿಫೈ ಮಾಡ್ಬೋದು ವಿಚ್ ಆಪ್ಷನ್ ಇಸ್ ರೈಟ್. ನಾನು ಮ್ಯಾಥಮೆಟಿಕಲ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಬಟ್ ನೀವು ಮಾಡಬೇಕಾದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಮಧ್ಯದಲ್ಲಿ ಯಾವ್ದು ಹಾಕಿದ್ರೆ ಆ ಫಿಕ್ಸ್ಡ್ ನಂಬರ್ ಕಾಮನ್ ಡಿಫ್ರೆನ್ಸ್ ಸೇಮ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಯು ಕ್ಯಾನ್ ಐಡೆಂಟಿಫೈ, ಕರೆಕ್ಟಾ? ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ದ ಸಿಕ್ಸ್ತ್ ವನ್, ದ ಫಸ್ಟ್ ಟರ್ಮ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಆಫ್ ದ ಎ ಪಿ ಆರ್ ಎ ಆ್ಯಂಡ್ ಎಲ್ ರೆಸ್ಪೆಕ್ಟಿವ್ಲಿ, ದೆನ್ ದ ಸಮ್ ಆಫ್ ದ ಫಸ್ಟ್ ಎನ್ ಟರ್ಮ್ಸ್. ಅಂದರೆ ಸೊ ಫಾರ್ಮುಲಾ ಅದು ನಾನು ಡೈರೆಕ್ಟಾಗಿ ಬರೀತೀನಿ, ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಕೊಟ್ಟಾಗ ಫಾರ್ಮುಲಾ ವಿಲ್ ಬಿ ಎ ಪ್ಲಸ್ ಎಲ್, ದಿಸ್ ಇಸ್ ದ ಫಾರ್ಮುಲಾ, ಆರ್ ಎ ಪ್ಲಸ್ ಎ ಎನ್. ಬಟ್ ಅಲ್ಲಿ ಎಲ್ ಕೊಟ್ಟಿರೋದ್ರಿಂದ ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟೂ ಇಂಟು ಎ ಪ್ಲಸ್ ಎಲ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ದ ಎನ್ ಟರ್ಮ್ಸ್, ಕರೆಕ್ಟಾ? ಹಾಗಾದರೆ ಇದೆಲ್ಲಿದೆ, ಎ ಆಪ್ಷನಲ್ಲಿದೆ ನೋಡಿ, ಬಿ ಆಪ್ಷನಲ್ಲಿದೆ, ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟೂ ಇಂಟು ಎ ಪ್ಲಸ್ ಎಲ್, ಸೊ ದೇ ಫೋರ್ ಬಿ ಆಪ್ಷನ್ ಇಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಸೆವೆಂತ್ ವನ್, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಹಂಡ್ರೆಡ್ ಈಕ್ವಲ್ಸ್ ಟು ಝೀರೋ ಈಸ್. ಸೊ ಅದರ ರೂಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ರೂಟ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಅದರ ಅರ್ಥ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಅದರ ಮೀನಿಂಗು. ಸೊ ದೇ ಫೋರ್ ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ಹಂಡ್ರೆಡ್ ಈಕ್ವಲ್ಸ್ ಟು ಝೀರೋ, ಹಂಡ್ರೆಡ್ನ ಆಚೆ ಕಳಿಸಿ. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಹಂಡ್ರೆಡು, ನಮಗೆ ಎಕ್ಸ್ ಬೇಕು, ರೂಟ್ಸ್ ವ್ಯಾಲ್ಯೂ ಬೇಕು ಅಂದರೆ ಸ್ಕ್ವೇರ್ನ ತೆಗೆದಾಕಿ, ಸ್ಕ್ವೇರ್ನ ತೆಗೆದಾಕಿದ್ರೆ ವಿ ನೀಡ್ ಟು ಟೇಕ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್, ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಹಾಗಾದರೆ ಉಳಿದಿರೋದು ಎಕ್ಸ್ ಈಕ್ವಲ್ಸ್ ರೂಟ್ ಹಂಡ್ರೆಡ್, ಹಾಗಾದರೆ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಪ್ಲಸ್ ಆರ್ ಮೈನಸ್ ಟೆನ್. ಸಿಂಪಲ್, ಸೊ ಪ್ಲಸ್ ಆರ್ ಮೈನಸ್ ಟೆನ್. ಹಾಗಾದರೆ ಸೊ ರೂಟ್ ಹಂಡ್ರೆಡ್ ದ ವ್ಯಾಲ್ಯೂ ಟೆನ್, ಸೊ ಪ್ಲಸ್ ಆರ್ ಮೈನಸ್ ಟೆನ್ ಇಸ್ ದ ಆನ್ಸರ್. ಸೊ ಪ್ಲಸ್ ಆರ್ ಮೈನಸ್ ಟೆನ್ ಎಲ್ಲಿದೆ, ಓಕೆ ಸಿ ಆಪ್ಷನ್ ಇದೆ, ಸೊ ಸಿ ಆಪ್ಷನ್ ಈಸ್ ರೈಟ್. ಓಕೆ, ಏಯ್ತ್ ಒನ್, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ, ನಥಿಂಗ್ ಬಟ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ಐ ವಿಲ್ ಸೇ ದ ಆಪ್ಷನ್, ಸಾರಿ ಐ ವಿಲ್ ಸೇ ದ ಆನ್ಸರ್, ಯು ನೀಡ್ ಟು ಪಿಕ್ ದ ಆಪ್ಷನ್. ಸೊ ಮೈನಸ್ ಬಿ ಕ್ವಾಡ್ರಾಟಿಕ್ ಫಾರ್ಮುಲಾ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ, ಎಲ್ಲಿದೆ ಹುಡುಕಿ ಬರೀರಿ ನೀವೇ. ಅದೇ ಕ್ವಾಡ್ರಾಟಿಕ್ ಫಾರ್ಮುಲಾ, ಕ್ವಾಡ್ರಾಟಿಕ್ ಫಾರ್ಮುಲಾವನ್ನೇ ಬರೀಬೇಕಾಗಿರೋದು. ನೈನ್ತ್ ಒನ್, ಇನ್ ಫೈಂಡಿಂಗ್ ದ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟೂ ಈಕ್ವಲ್ಸ್ ಟು ಝೀರೋ ಬೈ ದ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್, ದ ಮಿಡಲ್ ಟರ್ಮ್ ಮೈನಸ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್. ನೋಡಿ, ಈ ಥರ ಕ್ವಶನ್ ನಿಮಗೆ ಖಂಡಿತವಾಗ್ಲೂ ಒಂದು ಕ್ವಶನ್ ಇರುತ್ತೆ, ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಏನು ಮಾಡ್ಬೋದು. ಫ್ಯಾಕ್ಟರೈಸೇಷನ್ ಮೆಥಡ್ನ ನೀವು ಆಲ್ಮೋಸ್ಟ್ ಆಲ್ ಚಿಕ್ಕ ವಯಸ್ಸಿಂದನು ಸೆವೆಂತಿಂದನು ಕಲ್ತ್ಕೊಬರ್ತಿದ್ದೀರಾ. ಸೊ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಸೊ ಹಾಗಾದರೆ ಈ ಮಿಡಲ್ ಟರ್ಮ್ನ ಮೈನಸ್ ಎಕ್ಸ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಏನಂತ ಬರೀಬೋದು, ದಟ್ ಇಸ್ ಅ ಕ್ವಶನ್. ಸೊ ನಾನು ಈ ಕ್ವೆಶನ್ ಬರೀತೀನಿ, ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟೂ, ಇದು ಈಕ್ವೇಶನ್. ಈಗ ಫಸ್ಟು ಯೂನಿಟ್ ಟು ಮಲ್ಟಿಪಲ್ ತ್ರೀ ಟು ದ ಟೂ, ತ್ರೀ ಟು ಝ ಸಿಕ್ಸ್. ಸೊ ಈಗ ಸಿಕ್ಸು ಮಲ್ಟಿಪಲ್ ಮಾಡಿದ್ರೆ ಬರಬೇಕಾಗಿರೋ ಟರ್ಮ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಸ್ಟೆಪ್ಸು ದಟ್ ಐ ಆಮ್ ಸೇಯಿಂಗ್. ಸೊ ತ್ರೀ ಟು ಝ ಸಿಕ್ಸ್, ಸಿಕ್ಸು ಮಲ್ಟಿಪಲ್ ಮಾಡಿದ್ರೆ ಬರುವ ಟರ್ಮ್. ಈಗ ಸಿಕ್ಸು ಯಾವ ಟೇಬಲ್ಸಲ್ಲಿ ಹೋಗುತ್ತೆ ನೋಡಿ, ಆ ಎರಡು ನಂಬರ್ನ ಯು ಕ್ಯಾನ್ ಆ್ಯಡ್ ಆರ್ ಯು ಕ್ಯಾನ್ ಸಬ್ಟ್ರ್ಯಾಕ್ಟ್, ಸೊ ದಟ್ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ಸೊ ಯಾವುದ್ರಲ್ಲಿ ಹೋಗುತ್ತೆ ಸಿಕ್ಸು, ಸೊ ಸಿಕ್ಸು ಯಾವುದ್ರಲ್ಲಿ ಹೋಗುತ್ತೆ ಅಂದರೆ ತ್ರೀ ಟೂ ಝ, ತ್ರೀ ಟೂ ಝ ಸಿಕ್ಸ್, ತ್ರೀಯಲ್ಲಿ ಟೂ ಹೋದರೆ ಎಷ್ಟು, ಎಸ್. ಸೊ ತ್ರೀಯಲ್ಲಿ ಟೂ ಹೋದರೆ ಒನ್, ಸೊ ದೇ ಫೋರ್
ವಿ ಕ್ಯಾನ್ ರೈಟ್ ಇಲ್ಲಿ ಮೈನಸ್ ಇದೆ, ಸೊ ದೇ ಫೋರ್ ಇಲ್ಲಿ ಮೈನಸ್ ಬರೀಬೇಕು. ಇಲ್ಲಿ ಪ್ಲಸ್ ಹಾಕಿದ್ರೆ ಮಾತ್ರ ನಾವು ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದು, ಬಿಕಾಸ್ ಮೈನಸ್ ಇಂಟು ಪ್ಲಸ್ ವಿಲ್ ಬಿ ಮೈನಸ್. ಸೊ ತ್ರೀ ಮೈನಸ್ ಸಾರಿ ಮೈನಸ್ ತ್ರೀ ಪ್ಲಸ್ ಟು, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ತ್ರೀಯಲ್ಲಿ ಟು ಹೋದರೆ ಒನ್, ಸೊ ದೇ ಫೋರ್ ತ್ರೀ ಎಕ್ಸ್ ಅಂತ ಬರೀಬೋದು, ಟು ಎಕ್ಸ್ ಅಂತ ಬರೀಬೋದು. ಏನು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದ್ರೆ ಬರೆದ್ಬಿಡ್ತೀನಿ ನೋಡಿ, ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬದಲಾಗಿ ಮೈನಸ್ ತ್ರೀ ಎಕ್ಸ್, ಓಕೆ ನೆಕ್ಸ್ಟು ಪ್ಲಸ್ ಟು ಎಕ್ಸ್ ಮೈನಸ್ ಟು ಈಕ್ವಲ್ಸ್ ಟು ಝೀರೋ. ಸೊ ದೇ ಫೋರ್ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದೆ ಆ್ಯಸ್ ಹೌ ಮಚ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ನಾನು ಸ್ಪ್ಲಿಟ್ ಮಾಡಿದ್ದೀನಿ. ಸೊ ದೇ ಫೋರ್ ದ ಆಪ್ಷನ್ ವಿಲ್ ಬಿ ದಟ್ ಯು ನೀಡ್ ಟು ಚೂಸ್ ಇಸ್ ಮೈನಸ್ ತ್ರೀ ಎಕ್ಸ್ ಆ್ಯಂಡ್ ಟು ಎಕ್ಸ್. ಓಕೆ ಸೊ ಮೈನಸ್ ತ್ರೀ ಎಕ್ಸ್ ಟು ಎಕ್ಸ್ ಎಲ್ಲಿದೆ ನೋಡಿ, ಎ ಆಪ್ಷನ್ಲ್ಲಿದೆ. ಸೊ ದೇ ಫೋರ್ ಎ ಆಪ್ಷನ್ ಈಸ್ ರೈಟ್, ಯು ನೀಡ್ ಟು ಪಿಕ್ ಎ ಆಪ್ಷನ್ ಆಸ್ ಅ ಯುವರ್ ಕರೆಕ್ಟ್ ಆನ್ಸರ್, ಬಿಕಾಸ್ ಮೈನಸ್ ಎಕ್ಸ್ನ ನಾವು ಸ್ಪ್ಲಿಟ್ ಮಾಡಿ ಬರೆದಾಗ ಮೈನಸ್ ತ್ರೀ ಎಕ್ಸ್ ಆ್ಯಂಡ್ ಟು ಎಕ್ಸ್ ಬರುತ್ತೆ ಅನ್ನೋದು. ನೆಕ್ಸ್ಟ್ ಕ್ವಶನ್ ದ ಟೆಂತ್ ಒನ್, ದ ಸಮ್ ಆಫ್ ದ 20 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 420, ದ ಸಮ್ ಆಫ್ ದ 19 ಟರ್ಮ್ಸ್ ಈಸ್ ಆಫ್ ದ ಸೇಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 400, ದೆನ್ ದ 20th ಟರ್ಮ್. ಈ ರೀತಿ ತುಂಬ ಪ್ರಾಬ್ಲಮ್ಸ್ನ ಎ ಪಿ ಲಿ ಬರೋದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಶಾರ್ಟ್ ವೇಲ್ ನಾನು ಹೇಳ್ಕೊಟ್ಟಿದ್ದೀನಿ ಚಿಲ್ಡ್ರನ್ಸ್. ಓಕೆ ಸೊ ಈಗಲೂ ಹೇಳ್ಕೊಟ್ಬಿಡ್ತೀನಿ ನೋಡಿ, ಅವರು ಕೊಟ್ಟಿರೋದು ಸಮ್ ಆಫ್ ದ 20 ಟರ್ಮ್ ಈಸ್ 420, ಸಮ್ ಆಫ್ ದ 19 ಟರ್ಮ್ಸ್ ಈಸ್ 400, ಯು ನೀಡ್ ಟು ಫೈಂಡ್ ದ ಎ 20th ಟರ್ಮ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ನಾವು ಈಗ ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಲ್ಲಿ ಈ ರೀತಿ ಎರಡು ಸಮ್ ಕಂಡೀಷನ್ ಕೊಟ್ಟು ಅರ್ಥ ಮಾಡ್ಕೊಳ್ಳಿ, ಸಮ್ದು ಕಂಡೀಷನ್ ಕೊಟ್ಟು ಇಫ್ ದೇ ಆರ್ ಆಸ್ಕಿಂಗ್ ದ 20th ಟರ್ಮ್ ಆರ್ 15th ಟರ್ಮ್ ಆರ್ ವಾಟ್ ಎವರ್ ಆ ಥರ ಕೇಳಿದ್ರೆ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಹೇಳ್ತೀನಿ ನೋಡಿ. ಏನದು ಫಾರ್ಮುಲಾ ಅಂದರೆ ಎ 20ಗೆ ಫಾರ್ಮುಲಾ ಎಸ್ 20 ಮೈನಸ್ ಎಸ್ 19. ಸಿಂಪಲ್. ನಾವು ಅಲ್ಲಿ ಅಪ್ಲೈ ದ ಆ ವ್ಯಾಲ್ಯೂ ಆಫ್ಟರ್ಡ್ಸ್ ಐ ವಿಲ್ ಸೇ ಇನ್ನೊಂದು ಥರ ಯಾವ ಥರ ತೊಗೋಬೇಕು ಅಂತದ್ದು. ಎಸ್ 20 ಅಂದರೆ ಇಷ್ಟಪ್ಪ 420 ಮೈನಸ್ ಎಸ್ 19 ಅಂದರೆ 400. ಸಿಂಪಲ್. ಹಾಗಾದರೆ 420 400 ಹೋದರೆ ಎಷ್ಟು 20. ದಟ್ ಈಸ್ ಯುವರ್ ಆನ್ಸರ್, ದಟ್ ಈಸ್ ದ ಎ 20th ಟರ್ಮ್. ಸೊ ದ ಎ 20th ಟರ್ಮ್ ಎಷ್ಟಾಗುತ್ತೆ ಆಗ 20. ಕ್ಲಿಯರ್. ಸೊ ಇನ್ನೊಂದ್ಸಲ ಹೇಳ್ತೀನಿ, ಸಮ್ ಕಂಡೀಷನ್ ಕೊಟ್ಟು 20th ಟರ್ಮ್ ನಾರ್ಮಲ್ 20th ಟರ್ಮ್ 15th ಟರ್ಮ್ ಅಂತ ಕೇಳಿದ್ರೆ ಲೈಕ್ ದಿಸ್ ಯು ನೀಡ್ ಟು ಅಪ್ಲೈ ದ ಫಾರ್ಮುಲಾ. ಇಲ್ಲಿ ಎ 20ಗೆ ಫಾರ್ಮುಲಾ ಏನಾಯಿತು, ಎಸ್ 20 ಮೈನಸ್ ಎಸ್ 19, 420 ಮೈನಸ್ 400, ದ ಆನ್ಸರ್ ಇಸ್ 20. ಸೊ ಬಿ ಆಪ್ಷನ್ ಈಸ್ ರೈಟ್. ಈಗ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ 15th ಟರ್ಮ್ ಕೇಳಿದ, ಎ 15th ಟರ್ಮ್ ಕೇಳಿದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ ಅಂದರೆ ಎಸ್ 15 ಮೈನಸ್ ಎಸ್ 14. ಸರ್ ಹಾಗಾದರೆ ಕಂಡೀಷನ್ ಹೆಂಗೆ ಕೊಟ್ಟಿರ್ತೇನೆ, ಸಮ್ ಆಫ್ ದ 15th ಟರ್ಮ್ ಕೊಟ್ಟಿರ್ತಾನೆ, ಸಮ್ ಆಫ್ ದ 14th ಟರ್ಮ್ ಕೊಟ್ಟಿರ್ತಾನೆ, ಏಟ್ 15th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ತೊಗೋತೀನಿ, ಏ 10 ಕೇಳ್ತಾನೆ. ಸೊ ವಾಟ್ ಇಸ್ ದ ಫಾರ್ಮುಲಾ, ಎಸ್ 10 ಮೈನಸ್ ಎಸ್ 9. ಸಿಂಪಲ್. ಆಗ ಸಮ್ ಆಫ್ ದ 10th ಟರ್ಮ್ ಕೊಟ್ಟಿರ್ತಾನೆ, ಸಮ್ ಆಫ್ ದ 9th ಟರ್ಮ್ ಕೊಟ್ಟಿರ್ತಾನೆ, ಯು ನೀಡ್ ಟು ಫೈಂಡ್ ದ ಎ 10th. ಸಿಂಪಲ್. ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಶಾರ್ಟ್ಕಟ್ ಮೆಥಡಲ್ಲಿ ನೀವು ಮಾಡಬೇಕಾಗಿರೋವಂಥದ್ದು. ಓಕೆ ನೆಕ್ಸ್ಟ್ ದ 11th ಒನ್, ದ ಪೇರ್ ಆಫ್ ಕೋ ಇನ್ಸಿಡೆಂಟ್ ಲೈನ್ಸ್ ಇನ್ ದ ಫಾಲೋವಿಂಗ್ ಈಸ್. ನಾವು ಕೋ ಇನ್ಸಿಡೆಂಟ್ ಲೈನ್ ಅಂದರೆ ಏನು, ಈಗ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಕೋ ಇನ್ಸಿಡೆಂಟ್ ಲೈನ್ಗೆ ನಿಮಗೆ ಒಂದು ರೇಷ್ಯೋ ಇದೆ, ಎ 1 ಬೈ ಎ 2 ಈಕ್ವಲ್ಸ್ ಟು ಬಿ 1 ಬೈ ಬಿ 2 ಈಕ್ವಲ್ಸ್ ಟು ಸಿ 1 ಬೈ ಸಿ 2. ಕರೆಕ್ಟಾ? ಇದು ರೇಷ್ಯೋ. ಈಗ ಈ ಕೊಟ್ಟಿರೋ ನಾಲ್ಕು ಈಕ್ವೇಷನಲ್ಲಿ ಮೊದಲನೇದು ಇಂಟರ್ಸೆಕ್ಟಿಂಗು, ಎರಡನೇದು ಕೋ ಇನ್ಸಿಡೆಂಟು, ಮೂರನೇದು ಪ್ಯಾರಲಲ್ಲು, ಅದರಲ್ಲಿ ನಮಗೆ ಬೇಕಾಗಿರೋದು ಕೋ ಇನ್ಸಿಡೆಂಟ್. ಕರೆಕ್ಟಾ? ಈ ಕೋ ಇನ್ಸಿಡೆಂಟ್ ಲೈನಲ್ಲಿ ಈ ರೇಷ್ಯೋ ನಮಗೆ ಈ ನಾಲ್ಕು ಈಕ್ವೇಷನಲ್ಲಿ, ಆಪ್ಷನ್ಲಿರುವ ಈಕ್ವೇಷನಲ್ಲಿ ಯಾವುದು ಈ ರೇಷ್ಯೋಗೆ ಸ್ಯಾಟಿಸ್ಫೈ ಆಗುತ್ತೆ ಐಡೆಂಟಿಫೈ ಮಾಡಿ ಅದನ್ನು ಪಿಕ್ ಮಾಡಿ ಅದೇ ಅದರ ಈಕ್ವೇಷನ್ ಆಗುತ್ತೆ. ಅಂಡರ್ಸ್ಟುಡ್ ವಾಟ್ ಐ ಹ್ಯಾಸ್ ಸೆಡ್? ಸೊ ಹಾಗಾದರೆ ಈಗ ಚೆಕ್ ಮಾಡಿದ್ರೆ ನೋಡಿ, ಸಿಂಪಲ್. ಮೊದಲನೇದು ಬೇಡ, ನಾನು ಡೈರೆಕ್ಟಾಗಿ ಎರಡನೇದು ತೊಗೊಳ್ತೀನಿ. ಜಸ್ಟ್ ಅಬ್ಸರ್ವ್ ದ ಸೆಕೆಂಡ್ ಒನ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ 1? ಎ 1 ಈಸ್ 2. ನಾ ಅಲ್ಲಿ ರೈಟ್ ಆಲ್ಸೋ ಎ 1 ಈಸ್ 2 ಡಿವೈಡೆಡ್ ಬೈ 4, ಎ 2 ಈಸ್ 4, ಬಿ 1 ಈಸ್ 3 ಡಿವೈಡೆಡ್ ಬೈ 6 ಆ್ಯಂಡ್ ಮೈನಸ್ 9 ಡಿವೈಡೆಡ್ ಬೈ ಮೈನಸ್ 18. ಹಾಗಾದ್ರೆ ಏನೇನು ಆನ್ಸರ್ ಬರುತ್ತೆ? 2 ಒನ್ಸ್ ಆ 2 ಟೂಸ್ ಆ 3 ಒನ್ಸ್ ಆ ಓಕೆ ಸಾರಿ 3 ಒನ್ಸ್ ಆ 3 ಟೂಸ್ ಆ 9 ಒನ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ 9 ಒನ್ಸ್ ಆ 9 ಟೂಸ್ ಆ ಹಾಗಾದರೆ ವಾಟ್ ಈಸ್ ದ ಆನ್ಸರ್ ಐ ಆಮ್ ಗೆಟಿಂಗ್?
ಆನ್ಸರ್ ಏನು ಬರ್ತಾ ಇದೆ ನನಗೆ, 1/2 = 1/2 = 1/2. ಸಿಂಪಲ್. ಹಾಗಾದರೆ ರೇಷಿಯೋ ಸ್ಟ್ಯಾಟಿಸ್ಫೈ ಮಾಡ್ತಾ ಇದೆ. ರೇಷಿಯೋ ಏನು? a1/a2 = b1/b2 = c1/c2. ಇದನ್ನು ಸ್ಟ್ಯಾಟಿಸ್ಫೈ ಮಾಡ್ತಾ ಇರೋ ಈಕ್ವೇಷನ್ ಯಾವುದು ಅಂದರೆ ಬಿ ಆಪ್ಷನ್, ಕೋಇನ್ಸಿಡೆಂಟ್ಗೆ. ಹಾಗಾಗಿ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಎಲ್ಲಿ ಈ ಥರ ಕೊಟ್ಟಾಗ ನಿಮಗೆ ಸಿಂಪಲ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟು ವೇರಿಯೇಬಲಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ಸ್ಗಳನ್ನ ಕೇಳಿದಾಗ ರೇಷಿಯೋ ಸ್ಟ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಚೆಕ್ ಮಾಡಿ, ದೆನ್ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದ ಈಕ್ವೇಷನ್. ಓಕೆ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವೆಶನ್, ದ ಟ್ವೆಲ್ತ್. ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಈಸ್ x+2y = 3, 2x+4y = k ಆರ್ ಕೋ ಇನ್ಸಿಡೆಂಟ್, ದೆನ್ ದ ವ್ಯಾಲ್ಯೂ ಆಫ್ ಕೆ. ಈಗ ತಾನೇ ಕೋ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತೋ. ಕೋ ಇನ್ಸಿಡೆಂಟ್ ಅಂದರೆ ರೇಷಿಯೋ ಏನು? ಎಗೇನ್ ಐ ಅಂತ ಐತಿ, a1/a2 = b1/ ಓಕೆ ವೇಟ್ ಅ ಮಿನಿಟ್ ಚಿಲ್ಡ್ರನ್ಸ್, b1/b2 = c1/c2. ಓಕೆ, ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಈಗ ಕೋ ಇನ್ಸಿಡೆಂಟ್ಗೆ ರೇಷಿಯೋ ಬರ್ತಾ ಇತ್ತು, ವ್ಯಾಲ್ಯೂಸ್ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಆದರೆ ಮೂರಕ್ಕೂ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾವುದೇ ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ಕೆ ವ್ಯಾಲ್ಯೂ ಕೇಳಬೇಕಾದ್ರೆ, ಎಸ್ಪೆಷಲಿ ಕೆ ವ್ಯಾಲ್ಯೂ ಕೇಳೋದು ಕೋ ಇನ್ಸಿಡೆಂಟ್ ಟು ಪ್ಯಾರಲಲ್ಲಿ, ಕೆ ವ್ಯಾಲ್ಯೂ ಕೇಳಬೇಕಾದ್ರೆ ಯಾವುದಾದ್ರು ಎರಡು ರೇಷಿಯೋ ತೊಗೊಳ್ಳಿ. ನಾವು ನೋಡಿ, ಅಬ್ಸರ್ವ್ ಮಾಡಿ, ನಾನು 2y ಮತ್ತು 3 ತೊಗೊಳ್ತೀನಿ, 4y ಮತ್ತು k ತಗೋತೀನಿ. ಅಂದರೆ ಅದರರ್ಥ b1/b2 = c1/c2 ಮಾತ್ರ ತೊಗೊಳ್ತೀನಿ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಈ ರೀತಿಯಾಗಿ ನೀವು ಐಡೆಂಟಿಫೈ ಮಾಡ್ಕೋಬೋದು ಬೇಗ ಬೇಗ. ಮೂರು ತೊಗೊಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಹಾಗಾದರೆ ಸೊ ನನಗೇನು ಬಂತು, b1/b2 = c1/c2, ಬಿಕಾಸ್ ಕೆ ಎಲ್ಲಿದೆ ಅದ್ರ ಪಕ್ಕದನ್ನ ಮಾತ್ರ ತೊಗೋತಾ ಇದ್ದೀನಿ. b1 = ಈಗ ನೋಡಿ, b1 = 2 / b2 = 4, ಕರೆಕ್ಟಾ? = c1 = −3 / c2 = −k. ಸೊ ಹಿಯರ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಇನ್ನು ಉಳಿದಿರೋದೇನು, ಕ್ರಾಸ್ ಮಲ್ಟಿಪಲ್ ಮಾಡಿ. ಈಗ k × 2 = 2k = 4 × 3 = 12. ಹಾಗಾದರೆ k = 12/2, ದ ಆನ್ಸರ್ ಈಸ್ 6. ಸಿಂಪಲ್. ಸೊ ಫಾರ್ ದಿಸ್ ರೀಸನ್ ಓನ್ಲಿ ಐ ಆಮ್ ಸೇಯಿಂಗ್ ಟೇಕ್ ಓನ್ಲಿ 2 ರೇಷಿಯೋ. ಸೊ ಹಾಗಾದರೆ ಕೆ ವ್ಯಾಲ್ಯೂ ಎಷ್ಟಾಯಿತು? 6. ಓಕೆ ಚಿಲ್ಡ್ರನ್ಸ್, ಅಂಡರ್ಸ್ಟುಡ್? ಸೊ ಕೆ ವ್ಯಾಲ್ಯೂ 6 ಎಲ್ಲಿದೆ? ಬಿ ಆಪ್ಷನ್. ಸೊ ಬಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ x+5 = 0, x+5 = 3 ಈಸ್ ನಂಬರ್ ಆಫ್ ಸೊಲ್ಯೂಷನ್ಸ್. ದೆರ್ ವಿಲ್ ಬಿ 3 ಟೈಪ್ಸ್ ಆಫ್ ಸೊಲ್ಯೂಷನ್ಸ್. ಒಂದು ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ಸ್ ಬರುತ್ತೆ, ಎರಡನೇದು ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ, ಮೂರನೇದು ನೋ ಸೊಲ್ಯೂಷನ್ಸ್ ಬರುತ್ತೆ. ಸೊ ರೇಷಿಯೋ, ಅಗೇನ್ ರೇಷಿಯೋ ಐಡೆಂಟಿಫೈ ಮಾಡಿ. ಯಾವ ರೇಷಿಯೋ ಸ್ಟ್ಯಾಟಿಸ್ಫೈ ಮಾಡುತ್ತೆ ಅಷ್ಟು ರೇಷಿಯೋ ಇರುವಂತಹ ಸೊಲ್ಯೂಷನ್ಸ್ ಕೊಡುತ್ತೆ ಅನ್ನುವಂಥದ್ದು. ಸೊ ಈಗ ಈಕ್ವೇಷನಲ್ಲಿ 1/1 ಇದೆ, a1/a2 b1/b2 ಅಂದರೂ 1/1 ಇದೆ, ಮೂರನೇದು 0/3 ಇದೆ, ಕರೆಕ್ಟಾ? 0/3 ಫಿನಿಶ್ಡ್. ಹಾಗಾದಲ್ಲಿ ಯಾವ ರೇಷಿಯೋ ಅಪ್ಲೈ ಆಗ್ತಿದೆ ನೀವೇ ಐಡೆಂಟಿಫೈ ಮಾಡಿ. 1/1 — 0 ದ ಲಾಸ್ಟ್ ಒನ್ ಇಸ್ 0. ಓಕೆ, ಸೊ ಹಾಗಾದರೆ ಫಸ್ಟ್ ಎರಡು ಈಕ್ವಲ್ಲು, ಮೂರನೇದು ನಾಟ್ ಈಕ್ವಲ್ಲು. ಹಾಗಾದರೆ ಯಾವ ರೇಷಿಯೋ ಬಂತು ನಮಗೆ? ನಮಗೆ ರೇಷಿಯೋ ಬಂದಿತ್ತು a1/a2 = b1/b2 = c1/c2 ಬಂತು. ಹಾಗಾದರೆ ಇದು ಯಾವ ಒಂದು ರೇಷಿಯೋ? ಸೊ ಇದು ನಿಮಗೆ ಬರುವಂಥದ್ದು ದ ಲಾಸ್ಟ್ ರೇಷಿಯೋ, ಅಂದರೆ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಸೊ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನಲ್ಲಿ ನಮಗೆ ನೋ ಸೊಲ್ಯೂಷನ್, ಸೊಲ್ಯೂಷನ್ಸ್ ಬರಲ್ಲ. ಸೊ ದೇರ್ಫೋರ್ ನೋ ಸೊಲ್ಯೂಷನ್ ಇಸ್ ದ ಆನ್ಸರ್. ಸೊ ಸಿ ಆಪ್ಷನ್ ಈಸ್ ರೈಟ್, ಬಿಕಾಸ್ ದಿಸ್ ಈಕ್ವೇಷನ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಓಕೆ ಚಿಲ್ಡ್ರನ್ಸ್, ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ದ 14th ನೋಡಿ, ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC ಬಿ 90° ಇರುತ್ತಂತೆ. ಸೊ ಟ್ಯಾನ್ ಸಿ ಈಕ್ವಲ್ಸ್ √3 ಅಂತೆ, ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಎ ಅನ್ನೋಂಥದ್ದು ಏನು ಅನ್ನೋಂಥದ್ದು ಕೇಳ್ತಾ ಇರೋದು ಕ್ವಶನ್, ಹೌದಾ? ಈಗ ನೋಡಿ, ನಾನೊಂದು ಡಯಾಗ್ರಾಮ್ ಬರೀತೀನಿ. ಇದರಲ್ಲಿ ಐ ವಿಲ್ ಕಾಲ್ ದಿಸ್ ಆ್ಯಸ್ ABC. ನೋಡಿ, ABC ಇದರಲ್ಲಿ ಆ್ಯಂಗಲ್ ಬಿ 90° ಇದೆ. ಸಿ ಈಗ ಸಿ ಅನ್ನೋಂಥದ್ದು ಇಲ್ಲಿ ಏನಿದೆ, ಇದರ ಆ್ಯಂಗಲ್ ಕಂಡುಹಿಡಿಬೇಕು. ಆದರೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು? √3, ಹೌದಾ? ಸಿ ಅಬ್ಸರ್ವ್ ಮಾಡಿ, ಈಗ ಇದು ಆ್ಯಕ್ಚುಯಲ್ ಆಗಿ ಥೀಟಾ ಅಂದರೆ ಆ್ಯಂಗಲ್ ಇದೆ ಅಂದರೆ, ದಿಸ್ ವಿಲ್ ಬಿಕಮ್ AB ಸೈಡ್ ವಿಲ್ ಬಿಕಮ್ ಅಪೋಸಿಟ್, BC ವಿಲ್ ಬಿಕಮ್ ಅಡ್ಜಸ್ಟೆಂಟ್. ಹಾಗಾದರೆ ಟ್ಯಾನ್ ಕರೆಕ್ಟ್ ಆಗಿದೆ. ಸೊ ಟ್ಯಾನ್ ಸಿ ಈಕ್ವಲ್ಸ್ ಟು √3.
ಬಟ್ ಈಗ ನೀವು ಆ್ಯಂಗಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತೀನಿ ನೋಡಿ. ರೂಟ್ ತ್ರೀ ಅನ್ನೋದ್ದು ಟ್ಯಾನ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಟೇಬಲಲ್ಲಿ ರೂಟ್ ತ್ರೀ ಅನ್ನೋದ್ದು ಯಾವ ಆ್ಯಂಗಲಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಸಿಂಪಲ್. ಸೊ ಯಾವ ಆ್ಯಂಗಲಲ್ಲಿ ಬರುತ್ತೆ ರೂಟ್ ತ್ರೀ ವ್ಯಾಲ್ಯೂ? ರೂಟ್ ತ್ರೀ ವ್ಯಾಲ್ಯೂ ಅನ್ನೋಂಥದ್ದು ಟ್ಯಾನಲ್ಲಿ ನಿಮಗೆ 60 ಡಿಗ್ರಿಯಲ್ಲಿ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್ಸ್? ಸೊ 60 ಡಿಗ್ರಿಯಲ್ಲಿ ಬರುತ್ತೆ ಅಂತಂದರೆ ಹಾಗಾದರೆ ಆ್ಯಂಗಲ್ ಇಲ್ಲಿ ಎಷ್ಟಿರಲೇಬೇಕು? ಇಲ್ಲಿ ಈ ಸಿ ಆ್ಯಂಗಲ್ ಶುಡ್ ಬಿ 60 ಡಿಗ್ರಿ. ಸೊ ಹಾಗಾದ್ರೆ ಒಂದು ಆಯಿತು, 60 ಡಿಗ್ರಿ ಆಯಿತು. ಸೊ ಹಾಗಾದರೆ ಆ್ಯಂಗಲ್ ಬಿ ಎಷ್ಟಿತ್ತು? ಆ್ಯಂಗಲ್ ಬಿ 90 ಇತ್ತು. ಆ್ಯಂಗಲ್ ಸಿ ಎಷ್ಟಾಯಿತು? 60 ಡಿಗ್ರಿ ಆಯಿತು. ಈಗ ಟ್ರಯಾಂಗಲಲ್ಲಿ ಮೂರು ಆ್ಯಂಗಲ್ ಸೇರಿಸೋದು ಎಷ್ಟಿರಬೇಕು? 180 ಇರಬೇಕು. ಮೊದಲನೇದು 90 ಇದೆ, 60 ಇದೆ. 90 + 60 ಇಸ್ ಹೌ ಮಚ್? 150. ಸೊ ಮೂರು ಸೇರಿಸಿದ್ರೆ 180 ಇರಬೇಕು. 180 150 ಮೈನಸ್ ಮಾಡಿ ಎಷ್ಟು ಬಂತು? 30 ಡಿಗ್ರಿ. ಸೊ ದೇಫೋರ್ ಹಾಗಾದರೆ ಆ್ಯಂಗಲ್ ಎ ಎಷ್ಟಿರಲೇಬೇಕು? ಆ್ಯಂಗಲ್ ಎ ಶುಡ್ ಬಿ ಈಕ್ವಲ್ಸ್ ಟು 30 ಡಿಗ್ರಿ. ಕ್ಲಿಯರ್ ಚಿಲ್ಡ್ರನ್ಸ್? ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ದ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್, ದ 15th ಒನ್. ಇಫ್ ಸೈನ್ ಥೀಟಾ ಈಕ್ವಲ್ಸ್ 5/3, ದನ್ ದ ವ್ಯಾಲ್ಯೂ ಆಫ್ 1 - cos² θ ಈಸ್. ನೋಡಿ ಎಷ್ಟು ಸಿಂಪಲ್. 1 - cos² θ ಅಂದರೆ ಏನಪ್ಪ? ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. 1 - cos² θ ಅಂದರೆ ಸೈನ್ ಸ್ಕ್ವೇರ್ ಥೀಟ. ಈಗ ಸೈನ್ ಥೀಟ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೈನ್ ಥೀಟ ವ್ಯಾಲ್ಯೂ ಅಂದರೆ ಎಷ್ಟು? 5/3. ಇಲ್ಲಿ ಬೇರೆ ಸ್ಕ್ವೇರ್ ಇದೆ, ಸೊ ತಲೆ ಮೇಲೆ ಸ್ಕ್ವೇರ್ ಹಾಕಿ. ಹಾಗಾದರೆ ಆನ್ಸರ್ ಎಷ್ಟಾಯಿತು? 5² ಅಂದರೆ 25. 3² ಅಂದರೆ 9. ಸೊ 25/9. ಸೊ ದೇರ್ಫೋರ್ 25/9 ಇಸ್ ಆ ಆನ್ಸರ್. ಅದು ಎಲ್ಲಿದೆ? ಡಿ ಆಪ್ಷನಲ್ಲಿ ಇದೆ. ಡಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ √3 tan θ ಈಕ್ವಲ್ಸ್ ಟು 1 ಆದಾಗ ಥೀಟಾ ವ್ಯಾಲ್ಯೂ ಏನು? ಸೊ ಈಗ ತಾನೇ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸಲ್ಲಿ ಟ್ಯಾನ್ ವ್ಯಾಲ್ಯೂಸ್ನ ತಿಳ್ಕೊಳ್ಳಿ, ಆ್ಯಂಗಲ್ಸ್ನ ತಂತಿದ್ದೆ ನಾನು, ಹೌದಲ್ವಾ? √3 = tan. ಓಕೆ, ಸರಿ ಆಗಲ್ಲ ಅಲ್ವಾ. ಸೊ √3 tan θ = 1 ಅಲ್ವಾ? ಹಾಗಾದರೆ ಟ್ಯಾನ್ ಥೀಟ ಏನಾಯಿತು? 1/√3 ಆಯಿತು. ಈಗ 1/√3 ಟ್ರಿಗ್ನೋಮೆಟ್ರಿಕ್ನ ಟ್ಯಾನ್ನ ವ್ಯಾಲ್ಯೂಸಲ್ಲಿ ಎಲ್ಲಿ ಏನು ಬರುತ್ತೆ? 30 ಡಿಗ್ರಿಯಲ್ಲಿ ಬರುತ್ತೆ. ಹಾಗಾದರೆ ಥೀಟ ವ್ಯಾಲ್ಯೂ ಏನು? 30 ಡಿಗ್ರಿ. ಯಾವ ಆಪ್ಷನ್ ಕರೆಕ್ಟು? ಎ ಆಪ್ಷನ್. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್, 17th ಒನ್. ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಬಿ ಸಿ, AX/AB ಇಸ್ ಈಕ್ವಲ್ಸ್ ಟು. ಇದು ಟೇಲ್ ಸೀರಮ್. ಟೇಲ್ ಸೀರಮಲ್ಲಿ ಇದು ನೋಡಿ, ಟೇಲ್ ಸೀರಮ್ ಏನು ಹೇಳುತ್ತೆ? ಎಕ್ಸ್ ವೈ ಪ್ಯಾರಲಲ್ ಟು ಬಿ ಸಿ ಆದರೆ AX/XB AY/YC ಅಂತ ಹೇಳುತ್ತೆ. ಆದರೆ ಬಟ್ ಅವರು ಕೊಟ್ಟಿರೋದು AX/AB. ಹಾಗಾದರೆ ಟೇಲ್ಸ್ ಥಿಯರಮ್ದು ಟೂ ಪ್ರೂವ್ ಅಲ್ಲ ಕೊಟ್ಟಿರೋದು, ಕೊರಲರಿ ಕೊಟ್ಟಿದ್ದಾರೆ. ಸೊ AX/AB, ಹಾಗಾದರೆ AX/AB ಯಾವ್ದಕ್ಕೆ ಈಕ್ವಲ್ ಇರಲೇಬೇಕು? AY. ಓಕೆ, ಸಾರಿ ಚಿಲ್ಡ್ರನ್ಸ್, AY/ ನೋಡಿ, AY/ACಗೆ ಈಕ್ವಲ್ ಇರಲೇಬೇಕು. AX/AB AY/AC ಕೊರಲರಿ, ಯೋಚನೆ ಮಾಡ್ಕೊಳ್ಳಿ ಕೊರಲರಿನ. ಹಾಗಾದರೆ AY/AC ಇಸ್ ಆ ಆನ್ಸರ್. AY/AC ಎಲ್ಲಿದೆ ಹುಡುಕಿ? ಓಕೆ, AY/AC ಅಲ್ಲಿದೆ. ಸಿ ಆಪ್ಷನ್ ಇದೆ. ಸಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ರಿಲೇಷನ್ಶಿಪ್? ಸೊ ಡೈರೆಕ್ಟಾಗಿ ನಾವು ಆನ್ಸರ್ನ ಐಡೆಂಟಿಫೈ ಮಾಡ್ಬೋದು, ಯಾಕಂದರೆ ನಮ್ಮ ಕಣ್ಣು ಕಾಣಿಸ್ತಾ ಇರೋದು ನಾವು ಯಾವಾಗಲೂ ಜಾಸ್ತಿ ಕಲಿತಾ ಇದ್ದಿದ್ದು ಯಾವುದು? ಡಿ. sin² θ + cos² θ = 1. ಸೊ ದೇರ್ಫೋರ್ ದ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ನ ನೀವು ಶೇಕ್ ಮಾಡಬೇಕು. ಇನ್ನು ಉಳಿದಿದ್ದೆಲ್ಲ ತಪ್ಪು. sin² θ + cos² θ = 1 ಇಸ್ ಅ ಕರೆಕ್ಟ್ ಕಂಡೀಷನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಲ್ಲಿ ನಾವು ಐಡೆಂಟಿಫೈ ಮಾಡೋದು. ದ 19th ಒನ್, ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಸೊ ನಥಿಂಗ್ ಬಟ್ ಮಿಡ್ ಪಾಯಿಂಟ್ ಫಾರ್ಮುಲಾ. X1 Y1 X2 Y2 ಇರುವ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ 4ರಲ್ಲಿ ನಿಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಕಾಣ್ತಾ ಇರೋದು ಯಾವುದು? ಯಾವುದರಲ್ಲಿ ಅಂದರೆ ಬಿ ಆಪ್ಷನಲ್ಲಿ ಕಾಣ್ತಾ ಇದೆ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಈಸ್ ಆಫ್ ದ ಲೈನ್ ಸೆಗ್ಮೆಂಟು ಐಡೆಂಟಿಫೈ ಮಾಡುವಂಥ ಫಾರ್ಮುಲಾ ಬಿ ಆಪ್ಷನಲ್ಲಿದೆ. ಸೊ ದಟ್ ಈಸ್ X2 + X1 / 2 Y2 + Y1 / 2. ಸೊ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ದ 19th ಒನ್, ಸಾರಿ 20th ಒನ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A(0, 2) B(-2, 0) ದಟ್ ಈಸ್ ಅ ಕ್ವಶನ್, ಕರೆಕ್ಟ್? ಸೊ ಹಾಗಾದ್ರೆ ಹೇಗೆ ಮಾಡೋದು? ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋದು ಗೊತ್ತಿದೆ ಅಲ್ವಾ ನಿಮಗೆ? ಸೊ ಬೇಗ ಮಾಡ್ಬೋದಲ್ವಾ? ಸೊ X2 - X1 ರೈಟ್. ಸೊ X2 - ಓಕೆ, -2, 0² ಪ್ಲಸ್ ಇನ್ನೊಂದು ಯಾವುದು? Y2 - 0 - 2 ಹೋಲ್ ಸ್ಕ್ವೇರ್.
ಹಾಗಾದರೆ ಇಲ್ಲಿ ನಿಮಗೆ ಏನು ಬರುತ್ತೆ? ಸೊ ಇದನ್ನು ರಬ್ ಮಾಡಲಾ? ಬೇಡ, ನಾನೇ ಬರೀತೀನಿ. ಡಿ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಟೂ ಸ್ಕ್ವಯರು, ಆಮೇಲೆ ಇಲ್ಲೂ ಕೂಡ ಮೈನಸ್ ಟೂ ಸ್ಕ್ವಯರ್. ದಟ್ ವಿಲ್ ಬಿ ಈಕ್ವಲ್ಸ್ ಟು ಫೋರ್ ಪ್ಲಸ್ ಫೋರ್. ಸೊ ಫೋರ್ ಪ್ಲಸ್ ಫೋರ್ ಅಂತಂದರೆ ಏನಾಯಿತು? ಡಿ ಈಕ್ವಲ್ಸ್ ಟು ರೂಟ್ ಏಟ್. ಸೊ ರೂಟ್ ಏಟ್ನ ನಾವು ಏನಂತ ಬರೀಬೋದು? ರೂಟ್ ಏಟ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಟೂ ರೂಟ್ ಟು. ಸೊ ವಾಟ್ ಈಸ್ ದ ಆನ್ಸರ್? ಟೂ ರೂಟ್ ಟು. ಸೊ ಟೂ ರೂಟ್ ಟು ಎಲ್ಲಿದೆ? ಟೂ ರೂಟ್ ಟು ಇಸ್ ಸಿ ಆಪ್ಷನ್ ಇದೆ. ಸೊ ಸಿ ಆಪ್ಷನ್ ಇಸ್ ರೈಟ್.